ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಕೆ ವೀಕ್ಷಕರಿವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬೇಡ ವಿಶೇಷವಾಗಿ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದೆ ಬಿಸ್ನೆಸ್ ಯಾವ ರೀತಿ ಇದೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ವಾಸ್ತು ಹೇಗಪ್ಪ ಕೆಲಸ ಮಾಡುತ್ತೆ ಅಲ್ವಾ ಎಲ್ಲ ಸಮಯದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ನೋಡ್ಕೊಳ್ಬೇಕು ನೀವು ರೈಟಾ ನೀವು ಯಾವ ಕ್ಯಾಟಗರಿಯ ಬಿಸ್ನೆಸ್ಸನ್ನು ಮಾಡ್ತೀರಿ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಲ್ವಾ ಯಾವ ಟೇಸ್ಟಿಗೆ ಸಂಬಂಧಪಟ್ಟದ್ದು ಸೊ ಅದರ ಮುಖಾಂತರ ನೀವೇನು ಮಾಡ್ಬೋದು ಕಸ್ಟಮೈಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಬೇಕಾದಾಗೆ ಅದನ್ನು ಅರೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ ಸೊ ಸಾಕಷ್ಟು ವಿಚಾರಗಳನ್ನು ನಿನ್ನೆ ಹೇಳಿದ್ದಾರೆ ಅದೇ ರೀತಿ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಜಾತಕವನ್ನು ಪರಿಶೀಲನೆಗೆ ಒಳಪಡಿಸಿ ನಂತರ ಬಿಸ್ನೆಸ್ನ ವಿಚಾರದಲ್ಲಿ ನೀವು ಮುಂದುವರಿಬೇಕಾಗಿರೋದು ಅತಿ ಅಗತ್ಯ ಅಂತ ಹೇಳ್ತಾನೆ ಸೊ ಇದನ್ನು ನೆನ್ಪಲ್ಲಿ ಇಟ್ಕೊಳ್ಬೇಕು ಆನಂತರ ಬಿಸ್ನೆಸ್ ಮಾಡ್ಬೇಕು ಅಥವಾ ಬಿಸ್ನೆಸ್ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ದಿನ ಆ ದಿನದ ಗೋಚಾರ ಪ್ಲಾನೆಟ್ಸ್ ಏನುಂಟಪ್ಪ ಅದನ್ನು ನೋಡ್ಕೊಳ್ಬೇಕು ಚಂದ್ರ ಎಲ್ಲಿ ಹೋಗ್ತಾ ಇದ್ದಾನೆ ದಿನಾಧಿಪತಿಯಲ್ಲಿ ಹೋಗ್ತಾ ಇದ್ದಾನೆ ಯಾವ ನಕ್ಷತ್ರ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಸೊ ಅದನ್ನು ನೋಡ್ಕೊಂಡು ಮತ್ತೆ ಡಿಸಿಷನ್ ತಗೊಳ್ಬೇಕು ಯಾವ ದಿನ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಆನಂತರ ಬಿಸ್ನೆಸ್ ಮಾಡಬೇಕು ಒಂದು ಎಂಟ್ರ ಒಂಬತ್ತರಿಂದ ಹತ್ತು ತಿಂಗಳ ಕಾಲ ಆ ಕ್ಯಾಪಿಟಲ್ ನಿಮ್ಮಲ್ಲಿ ನಿಮ್ಮಲ್ಲಿರಬೇಕು ಬಿಸ್ನೆಸ್ ನಡೆಸಲಿಕ್ಕೆ ಬೇಕಾಗಿದೆ ಲಾಸ್ ಆದರೂ ಕೂಡ ಒಳ್ಳೇದಾದರೂ ಕೂಡ ಎರಡಲ್ಲ ಆ ಕ್ಯಾಪಿಟಲ್ ಅಷ್ಟನ್ನು ಇಟ್ಟುಕೊಂಡು ನೀವು ಬಿಸ್ನೆಸ್ ಮಾಡಲಿಕ್ಕೆ ಇಳಿಬೇಕಾದ್ರೆ ಅತಿ ಅನಿವಾರ್ಯ ಅಂತ ಹೇಳ್ತೇನೆ ಸೊ ಆಗ ಖಂಡಿತ ಬಿಸ್ನೆಸ್ ಸಕ್ಸಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆನಂತರ ಟೇಸ್ಟನ್ನು ನೋಡ್ಕೊಂತಾಯಿತು ಆನಂತರ ಮೇಂಟೈನ್ ಮಾಡಬೇಕಾಗುತ್ತೆ ಒಂದೇ ಟೇಸ್ಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಯಾವತ್ತಿದ್ರೂ ಕೂಡ ಯಾವತ್ತೂ ಒಂದೇ ಟೇಸ್ಟ್ ಅದು ಯಾವತ್ತೂ ಆಚೆ ಕೂಡ ಹಾಕಬಾರ್ದು ಈಚೆ ನಾವು ಒಂದು ಹೋಟ್ಲಿಗೆ ಹೋಗ್ತಾ ಇರ್ತೀವಿ ಆ ಹೋಟ್ಲಲ್ಲಿ ಎಷ್ಟೋ ವರ್ಷದಿಂದ ಒಂದೇ ಟೇಸ್ಟ್ ಆ ಟೇಸ್ಟ್ ಆಚೆ ಕೂಡ ಇಲ್ಲ ಈಚೆ ಕೂಡ ಇಲ್ಲ ಕಸ್ಟಮರ್ ಕಸ್ಟಮರ್ ಕೂಡ ಹಾಗೇನೇ ಅವರಿಗೆ ಭರ್ಪೂರ್ ಕಸ್ಟಮರ್ ಎಷ್ಟು ಬೇಕೋ ಅಷ್ಟು ಅವರಿಗೆ ಪುರ್ಸುತ್ತೆ ಇಲ್ಲ ಯಾಕೆ ಯಾಕೆಂದರೆ ಅವರು ಟೇಸ್ಟನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅದು ಬಹಳ ಅಗತ್ಯ ಅಂತ ಹೇಳ್ತೇನೆ ಟೇಸ್ಟನ್ನು ಮೇಂಟೈನ್ ಮಾಡುವಂಥದ್ದು ಆನಂತರ ನಿಂಬಳಿಗೆ ಬಂದವರನ್ನು ಸಂತುಷ್ಟಗೊಳಿಸುವಂಥದ್ದು ಆನಂತರ ಯಾರೇ ಒಬ್ಬ ಸಿಂಗಲ್ ಪರ್ಸನ್ನಲ್ಲಿ ಕೂಡ ನೀವು ಜಗಳವನ್ನು ಮಾಡಲಿಕ್ಕೆ ಹೋಗಬಾರ್ದು ಓಕೆನಾ ಸೊ ಇಷ್ಟನ್ನು ಮಾಡಿದಾಗ ನಿಮ್ಮ ಬಿಸ್ನೆಸ್ ಯಾವುದೇ ಕಾರಣಕ್ಕೂ ಅದು ಹಿಂದುಳಿದಿಲ್ಲ ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ ರೈಟ್ ತುಂಬ ಚೆನ್ನಾಗಿರ್ತದೆ ಬಲೇ ಮೊದಲು ಮೊದಲು ಸ್ಟ್ರಗಲ್ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ರೈಟ್ ತಾನೇ ಓಕೆ ಗೊತ್ತಾಯ್ತು ಈಗ ಎಲ್ಲರೂ ಕೂಡ ಹೆದ್ರಿಕೊಂಡಿದ್ದಾರಪ್ಪ ಕೊರೋನಾದ ಬಗ್ಗೆ ಅಲ್ಲ ಕೊರೋನಾ ಇನ್ನೂ ಈಗ ಮತ್ತೆ ಸ್ಟಾರ್ಟ್ ಆಗ್ತಾ ಉಂಟು ಕೊರೋನಾ ಸೊ ದಯವಿಟ್ಟು ಜಾಗೃತೆ ಮಾಡಿ ಅಂತ ಹೇಳ್ತೇನೆ ಯಾವುದನ್ನು ಕೂಡ ನೆಗ್ಲೆಟ್ ಮಾಡ್ಲಿಕ್ಕೆ ಹೋಗಬೇಡಿ ಮಾಸ್ಕನ್ನು ಸರಿಯಾದ ರೀತಿಯಲ್ಲಿ ಧರಿಸಿ ಆನಂತರ ಸ್ಯಾನಿಟೈಸ್ ಮಾಡ್ಕೊಳ್ಳಿ ನಿಮ್ಮ ಕೈಗಳನ್ನೆಲ್ಲ ಡಿಸ್ಟೆನ್ಸನ್ನು ಪಾಲನೆ ಮಾಡಿ ಅಲ್ವಾ ಸೊ ದಯವಿಟ್ಟು ಯಾಕಂದರೆ ಅವರು ಹೇಳ್ತಾ ಇರೋದು ನಮ್ಮ ಒಳ್ಳೆಯದಕ್ಕೆ ತಾನೆ ಅವರಿಗೆ ಅಂತೂ ಖಂಡಿತ ಅಲ್ಲ ನಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದರು ಸೊ ನಾವು ಅದನ್ನು ಪಾಲನೆ ಮಾಡಲೇಬೇಕು ಯಾಕಂದರೆ ನಾಳೆ ಘಟನೆ ಘಟಿಸಿದ ನಂತರ ಭಯ ಪಡ್ಕೊಳ್ಳೋದು ಬೇಕಾಗಿಲ್ಲ ಅಲ್ವಾ ಘಟನೆ ನಾನೇನೋ ಮಾಡಬೇಕಿತ್ತಪ್ಪ ಏನೋ ಮಾಡಿಬಿಟ್ಟೆ ಅದೆಲ್ಲ ಬೇಕಾಗಿಲ್ಲ ಸೊ ಅದಕ್ಕೋಸ್ಕರ ಈಗಿಂದಲೇ ಜಾಗೃತರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಟ್ ಒಂದಂತೂ ಸ್ಪಷ್ಟ ಕೊರೋನೆಗೆ ಹೋದ ವರ್ಷ ಆದಾಗಿ ಈ ವರ್ಷ ಏನದು ಇನ್ಕ್ರೀಸ್ ಆಗುತ್ತಾ ಅದರ ವಿಚಾರ ನೋಡ್ಲಿಕ್ಕೆ ಹೋದರೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇನೂ ಆಗೋದಿಲ್ಲ ಬಟ್ ಕೇರ್ ತಗೊಳ್ಬೇಕಾದ್ರೆ ಅತಿ ಆಗತ್ತೆ ಅಲ್ವಾ ಅಷ್ಟೇನೋ ಹೆದರುವಂಥ ಅವಶ್ಯಕತೆ ನನ್ನ ಯಾಕಂದರೆ ಯಾವುದೇ ಒಂದು ಪಾರ್ಟ್ ಇನ್ಕ್ರೀಸ್ ಆಗಬೇಕಾದ್ರೆ ಕೊರೋನಾ ಕೊರೋನಾ ಅಂದರೆ ವೈರಸ್ ವೈರಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು ಚಿಕ್ಕದಿಂದ ಚಿಕ್ಕದ ವೈರಸ್ ಅಂದರೆ ಅದು ಕೇತುವಿಗೆ ಸಂಬಂಧಪಟ್ಟದು ಓಕೆನಾ ಈಗ ಹೋದ ವರ್ಷ ಏನಿತ್ತು ಹೋದ ವರ್ಷ ಕೊರೋನಾ ಬಂದಂಥ ಸಮಯದಲ್ಲಿ ಕೇತು ಮತ್ತು ಗುರುವಿನ ಕೇತು ಮತ್ತು ಗುರು ಒಟ್ಟು ಸೇರಿಕೊಂಡಿದ್ದು ಧನು ರಾಶಿಯಲ್ಲಿ ಈಗ ಆ ಪರಿಸ್ಥಿತಿ ಇಲ್ಲ ಈಗ ಗುರು ಮಕರ ರಾಶಿಗೆ ಬಂದುಬಿಟ್ಟಿದ್ದಾನೆ ಕೇತು ಈಗ ವೃಶ್ಚಿಕ ರಾಶಿಯಲ್ಲಿ ಇದ್ದಾನೆ ಅದರಿಂದಾಗಿ ಈ ಕೊರೋನಾ ಇನ್ಕ್ರೀಸ್ ಆಗುತ್ತೆ ಎಂಬುದು ನಿಶಾನಿ ಅಂತೂ ಖಂಡಿತ ಇಲ್ಲ ಬಟ್ ಗೋಚಾರದಲ್ಲಿ ಕೇತು ಏನು ಮಾಡ್ತಾನೆ ಜ್ಯೇಷ್ಠ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ ಜ್ಯೇಷ್ಠ ನಕ್ಷತ್ರ ಅಂದರೆ ಬೃಹತ್ ಅಲ್ವಾ ಒಟ್ಟಾಗೆ ಬೃಹತ್ ಆಗಿರುವಂಥದ್ದು ಜ್ಯೇಷ್ಠ ಈಗ ಮನೆಯಲ್ಲಿ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿ ಅಲ್ವ ಮೊದಲನೇ ಅವರು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕೊರೋನಾ ಯಾರಿಗೆ ಬರುತ್ತೆ ಮನೆಯಲ್ಲಿ ಸ್ವಲ್ಪ ವಯಸ್ಸಾದವರಿಗೆ ಬರ್ಬೋದು ಅನಂತರ ಜ್ಯೇಷ್ಠ ಪುತ್ರ ಅಥವಾ ಪುತ್ರಿ ಯಾರಿರ್ತಾರೆ ಅವರಿಗೆ ಅಟ್ಯಾಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅವರಂತೂ ಬಹಳ ಜಾಗೃತಿ ಮಾಡಬೇಕು ಅನಿವಾರ್ಯ ಉಂಟು ಆನಂತರ ಯಾವಾಗ ಗುರುವಿಗೆ ಕೇತುವಿನ ಸಂಬಂಧ ಬಂದಿಲ್ಲ ಆ ಸಂದರ್ಭದಲ್ಲಿ ಕೊರೋನಾ ಜಾಸ್ತಿ ಆಗುತ್ತೆ ಅನ್ನುವ ಇಂಡಿಕೇಶನ್ ಅಂತೂ ಖಂಡಿತ ಇಲ್ಲ ಅದರಿಂದಾಗಿ ಹೆದರ್ಬೇಕಂತ ಅವಶ್ಯಕತೆ ಇಲ್ಲ ಬಟ್ ನಾವು ಜಾಗೃತೆ ಅಂತೂ ಮಾಡಲೇವೆ ದಯವಿಟ್ಟು ನಾನು ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಯಾವುದೇ ವಿಚಾರ ನೆಗ್ಲೆಟ್ ಮಾಡಲಿಕ್ಕೆ ಹೋಗಬೇಡಿ ಅನ್ನೋಂಥ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆ ಎದ್ದು ಆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಬಿಸಿ ನೀರು ಮಾಡಿ ಕುಡಿಯುವಂಥದ್ದು ಅತ್ಯುತ್ತಮವಾದ ಪರಿಹಾರ ತುಂಬ ಚೆನ್ನಾಗಿರ್ತದೆ ಇಮ್ಯುನಿಟಿ ಪವರ್ ಏನು ನೋಡಿ ಅದು ಬಹಳ ಜಾಸ್ತಿ ಆಗುತ್ತೆ ಸೊ ನೋಡಿ ಈ ಟೆಕ್ನಿಕನ್ನು ಯಾರೆಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಸಾಧಾರಣ ಮಟ್ಟಿಗೆ ಯಾವುದೇ ರೋಗಗಳು ಅಟ್ಯಾಕ್ ಅಂತೂ ಆಗಲ್ಲ ಡೆಫಿನೆಟ್ ಆಗಿ ಈಗ ನಾನೇ ಇದನ್ನು ಫಾಲೋ ಮಾಡ್ತಾ ಇದ್ದೇನೆ ಒಂದು ನಾಲ್ಕು ನಾಲ್ಕು ವರ್ಷದಿಂದ ಸೊ ಅದಕ್ಕಿಂತ ಮುಂಚೆ ಬಾರಿ ಬಾರಿಗೂ ಮಲೇರಿಯಾ ಅಟ್ಯಾಕ್ ಆಗೋದು ಜ್ವರ ಬರುವುದು ಇದೆಲ್ಲ ಇತ್ತು ನನಗೆ ಬಟ್ ನಾಲ್ಕು ವರ್ಷದಿಂದ ನಾನು ಬೆಳಿಗ್ಗೆ ಎದ್ದು ಬಿಸಿ ನೀರನ್ನು ಕುಡಿಲಿಕ್ಕೆ ಮುಖ ತೊಳಿಯದೆ ಅದು ಕೂಡ ಮುಖ ತೊಳಿಯದೆ ಬಿಸಿ ನೀರನ್ನು ಕುಡಿಲಿಕ್ಕೆ ಆರಂಭ ಮಾಡಿದ ನಂತರ ಈಗ ಯಾವುದೇ ಕಾರಣ ಕೂಡ ಒಂದು ಸಣ್ಣ ಕಾಯಿಲೆ ಅದು ಇದು ಬರುವಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳ್ತೇನೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡಬೇಕು ಸೊ ಇಂಥ ವಿಚಾರಗಳಲ್ಲಿ ನೀವು ಸ್ವಲ್ಪ ಪ್ರೊಸೀಡ್ ಆಗಬೇಕಾಗಿರೋದು ಅತಿ ಅನಿವಾರ್ಯ ಅಂತ ಹೇಳ್ತೇನೆ ಸೊ ಅದನ್ನು ಮಾಡಿಕೊಂಡಾಗ ಎಲ್ಲೋ ಒಂದು ಕಡೆ ಏನೋ ಬರಬೇಕು ನಿಮಗೆ ಅದಕ್ಕೆ ಇಮ್ಯುನಿಟಿ ಪವರ್ ಇರೋದರಿಂದ ಖಂಡಿತ ಅದು ನಿಮಗೆ ಬರೋದಿಲ್ಲ ಓಕೆನಾ ರೈಟಾ ಸೊ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಓಕೆ ಇವತ್ತು ಮತ್ತೆ ಮತ್ತೆ ವಾಸ್ತು ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಬೇಡ ಏನಾಗುತ್ತೆ ಏನಾಗಲ್ಲ ಓಕೆನಾ ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮಗೆ ಅದರ ಜೊತೆಗೆ ಕರೆಯಲ್ಲಿದ್ದಾರೆ ಯಾರು ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ನನ್ನ ಹೆಸರು ಪೂಜಾ ಅಂತ ಮಡಿಕೇರಿಯಿಂದ ಮಾತಾಡ್ತಿದ್ದೇನೆ ಆಯ್ತಮ್ಮ ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು ಸರಿ ಅವರ ಹೆಸರು ಹುಟ್ಟಿದ ದಿನ ಕೇಳಿಮ್ಮ ಹೇಳಿಮ್ಮ ಅವರ ಹೆಸರು ಅಭಿಷೇಕ್ ಅಂತ ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೈದು ಒಂದು ನಲ್ವತ್ತೈದಕ್ಕೆ ಹುಟ್ಟಿದ್ದವರು ನಲ್ವತ್ತೈದು ಯಾವಾಗ ಅಮ್ಮ ಅದು ಒಂದು ನಲ್ವತ್ತೈದು ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ಹುಟ್ಟಿದ್ದಲ್ಲಿ ಹುಟ್ಟಿದ್ದು ಮೈಸೂರಲ್ಲಿ ಹಾ ಹುಟ್ಟಿದ್ದು ಮೈಸೂರಲ್ಲಿ ಓಕೆ ಅವರ ಜಾತಕ ಒಂದು ಪುನರ್ವಸು ನಕ್ಷತ್ರ ಅಂತ ಹೇಳ್ತೀರಮ್ಮ ಪುನರ್ವಸು ನಕ್ಷತ್ರ ಅಲ್ವಾ ಪುನರ್ಸು ನಕ್ಷತ್ರ ನಾಲ್ಕನೇ ಪಾದ ಕುಂಭ ಕುಂಭಲಗ್ನದ ಜಾತಕಮ್ಮ ನೋಡ ನೋಡ ಏನಾಗುತ್ತೆ ಬುಧ ದಶ ನಡೀತಾ ಉಂಟಮ್ಮ ಈಗ ಬುಧ ಹೌದು ಅಲ್ಲಿ ಮಗು ಏನೋ ಅಳ್ತಾ ಉಂಟಮ್ಮ ಕೇಳಿಸ್ಕೊಳ್ತೀರ ಮಾತು ಕೇಳಿಸ್ತಿದ್ಯಾ ನಿಮ್ಗೆ ಹೇಳ್ತೇನೆ ಓಕೆ ಇಲ್ಲ ಏನಾಗುತ್ತೆ ಈಗ ಬುಧ ದೇಶ ನಡೀತಿದೆ ಓಕೆ ನಾವು ಬುಧ ಓಕೆ ಬುಧನಿಂದ ಏನು ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಒಂದು ಮನೆ ಮಾಡುವಂಥ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಓಕೆ ಹಾಗಾದ್ರೆ ಬುಧ ದೇಶ ಮುಗಿದ್ರೊಳಗೆ ಒಂದು ಒಳ್ಳೆ ಮನೆ ಮಾಡ್ತಾರ ಇಂಡಿಕೇಶನ್ ಉಂಟು ಓಕೆ ಇದು ಒಂದೇ ರಿಸಲ್ಟ್ ಆಯ್ತು ಈಗ ಅದ್ರ ಜೊತೆಗೆ ಏನಾಗುತ್ತೆ ಅವ್ರಿಗೆ ಈಗ ತರ್ಟಿಯ ಸಿರೀಸ್ ನಡೀತಾ ತರ್ಟಿಯ ಸಿರೀಸ್ ಅಂದ್ರೆ ಅವರಿಗೆ ಕಡಿಮೆ ತರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತೊಂಡು ಎಷ್ಟು ಮೂವತ್ತ ಆರು ರನ್ನಿಂಗ್ ಮೂವತ್ತಾರು ಏನು ಒಳ್ಳೆಯ ರಿಸಲ್ಟ್ ಕೊಡ್ತದ ಮೂವತ್ತಾರು ಕೂಡ ಅಂತ ಪ್ರಾಬ್ಲಮ್ ಅಂತ ಖಂಡಿತ ಅಲ್ಲ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಪ್ರೋಗ್ರೆಸ್ ಬೇಕಾದ್ರೆ ಖಂಡಿತ ಅವರಿಗೆ ಕೊಟ್ಟೆ ಕೊಡ್ತದೆ ಸ್ವಲ್ಪ ಸ್ಟ್ರಗಲ್ ಮಾಡಬೇಕು ಅದಂತೂ ಬಂದೇ ಬರ್ತದೆ ಓಕೆ ಅದ್ರ ಜೊತೆಗೆ ಇನ್ನೊಂದು ನೆನ್ಪಿಟ್ಕೊಳ್ಬೇಕು ಅದ್ರ ಜೊತೆಗೆ ಏನಾಗುತ್ತೆ ಈ ಜಾತಕದಲ್ಲಿ ವಿಶೇಷವಾಗಿ ಈಗ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ಒಂದು ರಿಸಲ್ಟ್ ಅಂತ ಏನುಂಟು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಉಂಟಮ್ಮ ರಿಸಲ್ಟ್ ಸ್ವಲ್ಪ ನೋಡ್ಕೊಳ್ಬೇಕು ಬಾರಿ ಬಾರಿಗೂ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಆರೋಗ್ಯದ ವಿಚಾರಗಳನ್ನ ನೋಡ್ಕೊಳ್ಬೇಕಾಗುತ್ತೆ ಆನಂತರ ವಿಶೇಷ ರೀತಿಯಲ್ಲಿ ಭೂಮಿ ಸಂಬಂಧ ತೊಂದರೆಗಳು ಆನಂತರ ಮೋಸ ಹೋಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಮ್ಮ ಇಷ್ಟರ ಬಗ್ಗೆ ಗಮನಗೊಡಿಮ ಇದು ಜಾತಕ ಕತೆ ಹೇಳ್ತಾ ಉಂಟು ಈಗಿನ ಮಟ್ಟದಲ್ಲಿ ಇನ್ನೂ ಹೇಳ್ಬೋದು ನಾನು ಬೇಕಾಗಿಲ್ಲ ಬಟ್ ಏನು ಪ್ರಶ್ನೆ ಮಾಡ್ಬೇಕಮ್ಮ ಹೇಳಿಬಿಡಿ

ನೋಡಿಮ್ಮ ನೀವು ಅದು ಕೇಳಿಸ್ಲಿಲ್ಲ ಬಟ್ ಮಾತಾಡ್ಬೇಕಾದ್ರೆ ಅಲ್ಲಿ ಏನಾಯ್ತು ಮಗು ಅಲ್ಲಿ ಸ್ಟಾರ್ಟ್ ಮಾಡ್ಬಿಡ್ತು ಸೊ ನೀವೇನ್ ಹೇಳ್ತಾ ಇದ್ರಿ ನನ್ನ ಪತಿ ದೇವರಿಗೆ ಅಂದ್ರೆ ಕಾರ್ಯಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ರಿ ಒಂದು ಪಿಕ್ಚರ್ ಅಲ್ಲಿ ಅವಕಾಶ ಸಿಕ್ಕಿದೆ ಇನ್ನು ಪಿಕ್ಚರ್ ಅಲ್ಲಿ ಅವಕಾಶ ಸಿಗ್ಬೋದ ಈ ರೀತಿ ಕೇಳ್ತಾ ಇದೀರಾ ಅದನ್ನೇ ಹೇಳಿದ್ನಲ್ವ ಏನಾದ್ರೂ ಅವ್ರಿಗೆ ಪ್ರೋಗ್ರೆಸ್ ಬೇಕು ಕಾರ್ಯಕ್ಷೇತ್ರದು ಸಿಗುತ್ತೆ ಅಂತ ಒಂದು ಅಲ್ಲಮ್ಮ ಬರುತ್ತಮ್ಮ ನವಂಬರ್ನವರೆಗೆ ಅದೇ ಯೋಗಮ್ಮ ರೈಟ್ ನೀವ್ ಯಾಕೆ ಅವಸರ ಮಾಡ್ತೀರಾ ಬಟ್ ನೆನ್ ಈ ಜಾತಕ ಬಹಳ ಮೋಸ ಹೋಗುವಂತ ಜಾತಕಮ್ಮ ಬಹಳ ಮೋಸ ಹಿಡಿದು ಹಿಡಿದು ಮೋಸ ಮಾಡ್ತಾರೆ ಬೇಕಾದ್ರೆ ಕೇಳಿಸ್ಕೊಳ್ಳಿ ಎಷ್ಟು ಮೋಸ ಹೋಗಿದಾರ ಅಂತ ಗೊತ್ತಾಗುತ್ತೆ ನಿಮ್ಗೆ ರೈಟಾ ನಿಮ್ಗೆ ಗೊತ್ತಿದೆ ಅದಕ್ಕೋಸ್ಕರ ಹೇಳಿದೆ ಕಾರ್ಯಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಅಪರ್ಚುನಿಟಿ ಬರುತ್ತೆ ಡಿಲೇ ಆಗ್ಬೋದು ಬಟ್ ಬಂದೇ ಬರುತ್ತೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನೀವು ಯೋಚನೆ ಮಾಡುವಂತ ಆಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲಮ್ಮ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಖಂಡಿತ ಒಳ್ಳೇದಾಗುತ್ತಮ್ಮ ರೈಟಾ ಓಕೆ ಓಕೆ ಒಳ್ಳೆದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅದು ಕೇಳುವಾಗಲೇ ಮಗು ಅತ್ತು ಬಿಡ್ತಲ್ವಾ ಆಗ ಅದರ ಅರ್ಥನೂ ಮಗು ಹತ್ತಿ ಬಿಡ್ತು ಸೊ ಎಲ್ಲೊಂದು ಕಡೆ ಯಾರಾದರೂ ಅಡ್ಡಗಾಲ ಅಂತ ಇಂಡಿಕೇಶನ್ ಅದಲ್ಲ ತೃತೀಯ ವ್ಯಕ್ತಿಗಳು ಅಡ್ಡ ಕಾಲ ಹಾಕ್ಬೋದು ಅಂತ ಇಂಡಿಕೇಶನ್ ಇದೆ ಬಟ್ ಜಾತಕ ಚೆನ್ನಾಗಿರೋದೇ ಓಕೆ ನೋ ಪ್ರಾಬ್ಲಮ್ ಅದರಲ್ಲಿ ಮುಂದೆ ಹೋಗಿ ಹೋಗಿ ಹೋಗ್ತಾರೆ ನೀವು ಅಂತ ಸಮಸ್ಯೆಗಳು ಇಲ್ಲ ರೈಟ್ ಓಕೆ ಸೊ ಬಂದ್ಮೇಡ ಸ್ವಲ್ಪ ವಾಸ್ತು ಬಗ್ಗೆ ನಾವು ಮಾತಾಡಲಿಕ್ಕೆ ಪ್ರಾರಂಭ ಮಾಡೋಣ ಓಕೆ ವಾಸ್ತು ಬಗ್ಗೆ ನಾವು ಯಾವತ್ತಿದ್ರು ಕೂಡ ನೋಡಿ ಇಲ್ಲಿ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದೇನೆ ಇದರಲ್ಲಿ ಏನು ಒಂದರಲ್ಲಿ ನಾರ್ತ್ ಈಸ್ಟ್ ಕಟ್ಟಿಂಗ್ ಆಗಿದೆ ಒಂದರಲ್ಲಿ ನಾರ್ತ್ ವೆಸ್ಟ್ ಕಟ್ಟಿಂಗ್ ಆಗಿದೆ ಒಂದರಲ್ಲಿ ಸೌತ್ ಈಸ್ಟ್ ಕಟ್ಟಿಂಗ್ ಆಗಿದೆ ಒಂದರಲ್ಲಿ ಸೌತ್ ವೆಸ್ಟ್ ಕಟ್ಟಿಂಗ್ ರೈಟ್ ತಾನೇ ಸೊ ಇದು ಈ ಪಾರ್ಟ್ ಅಲ್ವಾ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಕೂಡ ಕೆಲವೊಮ್ಮೆ ಇರ್ತದಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಆಗಿದೆ ಇಷ್ಟು ಪಾರ್ಟ್ ಕಟ್ ಆಗಿದೆ ಎಲ್ ಶೇಪ್ ಅಲ್ಲಿ ಬಂದ್ಬಿಟ್ಟಿದೆ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ ವಿಶೇಷ ರೀತಿಯಲ್ಲಿ ಯಾವಾಗ ನಾರ್ತ್ ಈಸ್ಟ್ ಕಟ್ಟಾಗುತ್ತೆ ನೀವು ಅದನ್ನು ಎಣಿಸ್ಬೇಡಿ ಬರೀ ಇಲ್ಲಿಂದ ಸಮಸ್ಯೆ ಅಂತ ಅದು ಇಲ್ಲಿಂದ ಕೂಡ ಸಮಸ್ಯೆ ಕೊಡ್ತದೆ ನಿಮಗೆ ಸೌತ್ ವೆಸ್ಟ್ ನೈಋತ್ಯದ ಭಾಗ ಕೂಡ ಹೋಯ್ತೀಗ ಆ ಎರಡೂ ಪಾರ್ಟ್ ಕೂಡ ಹೋಯ್ತೀಗ ಅಲ್ಲಿ ಎರಡೂ ಪಾರ್ಟಿಗೆ ಸಂಬಂಧಪಟ್ಟದ್ದು ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಒಂದು ನಾರ್ತ್ ಈಸ್ಟ್ ಏನಾಯಿತು ನಿಮ್ಮ ಮೆಂಟಲ್ ಕ್ಲಾರಿಟಿ ಹೊರಟೈತಿ ಓಕೆನಾ ಏನು ಕ್ರಿಯೇಟಿವಿಟಿ ಐಡಿಯಾ ಬೇಕು ಅದಂತೂ ಬರೋದಿಲ್ಲ ಓಕೆನಾ ನಂತರ ನಿಮಗೆ ಅಲ್ಲಿಂದ ಸೌತ್ ವೆಸ್ಟ್ ತೊಂದರೆಗೊಳಗಾಗಿರೋದರಿಂದ ನಿಮಗೆ ಸ್ಟೇಬಿಲಿಟಿ ಅಂತ ಏನು ಬೇಕು ಅದಂತೂ ಬರೋದಿಲ್ಲ ಮ ನಿಮಗೆ ಮದುವೆ ವಿಚಾರ ಇರ್ಬೋದು ರಿಸ್ತದ ವಿಚಾರ ಸಂಬಂಧಗಳ ವಿಚಾರ ಇರ್ಬೋದು ಅದಂತೂ ಮುಂದುವರಲಿಕ್ಕೆ ಬಿಡುವುದಿಲ್ಲ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಉಂಟು ಆ ಟ್ಯಾಲೆಂಟನ್ನು ನೀವು ಮುಂದುವರಿಸಿಕೊಂಡು ಹೋಗುವಂತಿಲ್ಲ ಸೊ ಎಲ್ಲ ರೀತಿಯಲ್ಲಿ ಕೂಡ ತೊಂದರೆಯನ್ನು ಅದು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ನಿಮಗೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅದಕ್ಕೋಸ್ಕರ ಮನೆಯನ್ನು ಕಟ್ಟಿಂಗ್ ಆಗದಂತೆ ನೋಡ್ಕೊಳ್ಳೋದು ಅತಿ ಅಗತ್ಯ ಅಂತ ಹೇಳ್ತೇನೆ ಒಂದು ವೇಳೆ ಕಟ್ಟಾದರೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದೆ ಆ ಟ್ರೀಟ್ಮೆಂಟ್ ಅನ್ನು ಅನಿವಾರ್ಯತೆ ನಮ್ಮ ಪಾಲಿಗೆ ಎಂದು ಖಂಡಿತ ಉಂಟು ಅಂತ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾರ್ತ್ ಈಸ್ ಕಾರ್ನರ್ ಬಹಳ ಇಂಪಾರ್ಟೆಂಟ್ ಆದ ಜಾಗ ನಾರ್ತ್ ಈಸ್ ಕಾರ್ನರ್ ಯಾಕಂದ್ರೆ ನಾರ್ತ್ ಈಸ್ ಕಾರ್ನಲ್ಲಿ ಡಿಸ್ಟರ್ಬೆನ್ಸ್ ಆದರೆ ಸಾಕು ನಿಮ್ಮ ಪೂರ್ತಿ ಮನೆ ಡಿಸ್ಟರ್ಬೆನ್ಸ್ ಆದಾಗ ಯಾಕಂದ್ರೆ ವೈಟಲ್ ಎನರ್ಜಿ ಅಂತ ಏನುಂಟು ಪಾಸಿಟಿವ್ ಎನರ್ಜಿ ಅಂತ ಏನು ಉಂಟು ಆ ಒಂದು ಶಕ್ತಿಯುತವಾದ ಎನರ್ಜಿ ಅಂತ ಏನುಂಟು ಶಕ್ತಿ ಬಲ ಬಲಗಳು ಅದು ಇಲ್ಲಿಂದ ಬರುವಂಥದ್ದು ಇಲ್ಲಿಂದ ಬಂದು ಇಡೀ ಮನೆಗೆ ಅದು ಸ್ಪ್ರೆಡ್ ಆಗುತ್ತೆ ಇಲ್ಲಿಂದ ಇದನ್ನೇ ನೀವು ಕಟ್ ಮಾಡ್ಕೊಂಡಿದ್ದೀರಿ ಅಂತಾದಾಗ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ರಿ ಅಥವಾ ಇನ್ಯಾವುದೋ ಯಾವುದೋ ಕಾರಣಕ್ಕ ಕಟ್ ಮಾಡ್ಕೊಂಡ್ರಿ ಅಂತಾಗ ನೀವು ನಿಮ್ಮ ತಲೆಯನ್ನೇ ಕಟ್ ಮಾಡ್ಕೊಂಡ ಹಾಗೆ ಅಂದರೆ ನಿಮ್ಮ ತಲೆಯೇ ಇಲ್ಲ ಅಲ್ಲಿ ತಲೆನೇ ಓಡಿಸಲಿಕ್ಕೆ ಆಗ್ತಾ ಇಲ್ಲ ಐಡಿಯಾನೇ ಬರ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಹೇಗೆ ಮುಂದುವರೆಗೆ ಗೊತ್ತಾಗುದಿಲ್ಲ ಇಷ್ಟು ಟೋಟಲಿ ಕನ್ಫ್ಯೂಸಲ್ಲಿ ನೀವು ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮನೆ ಕಟ್ಟುವಾಗ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ಯಾವುದೇ ಕಾರ್ನರ್ ಅನ್ನು ಕಟ್ಟಾಗದಾಗೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಅದು ಫ್ಲಾಟ್ ಇರ್ಬೋದು ಮನೆ ಇರ್ಬೋದು ಎಲ್ಲೇ ಕೂಡ ಇರ್ಬೋದು ಕಟ್ಟಾಗದಂತೆ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ But the... ಕೆಲವು ವಾಸುದನ್ನು ಏನು ಮಾಡ್ತಾರೆ ಇದನ್ನು ಸರಿ ಮಾಡಲಿಕ್ಕೆ ಇಲ್ಲಿ ಕಟ್ ಮಾಡಿರ್ತಾರೆ ಇಲ್ಲಿ ಓಕೆನಾ ಇಲ್ಲಿ ಏನು ಮಾಡ್ತಾರೆ ಒಂದು ಮೆಟಲನ್ನು ಜಾಯಿಂಟ್ ಮಾಡ್ತಾರೆ ಹೀಗೆ ಓಕೆ ತುಂಬ ತಪ್ಪು ಅಂತ ಹೇಳ್ತಾರೆ ಯಾಕಂದರೆ ಅದು ರಿಸಲ್ಟ್ ಕೊಡುವುದಿಲ್ಲ ಓಕೆ ಯಾವುದೇ ಕಾರಣ ಕೂಡ ಇಲ್ಲಿ ನೀವೇನಾದರೂ ಮೆಟಲ್ ಹಾಕಿಬಿಟ್ರೆ ಅದು ರಿಸಲ್ಟ್ ಕೊಡುವುದಿಲ್ಲ ಇದು ನಾನು ಟೆಸ್ಟ್ ಮಾಡಿ ನೋಡಿರುವಂಥದ್ದು ಆಗುವುದಿಲ್ಲ ಅಂತ ಹೇಳ್ತಾರೆ ಕೆಲವರು ಏನು ಮಾಡಿರ್ತಾರೆ ಇಲ್ಲಿ ಕನ್ನಡಿಯನ್ನು ಹಾಕಿರ್ತಾರೆ ಇದು ಎರಡು ಕಡೆಯಿಂದ ಕನ್ನಡಿಯನ್ನು ಹಾಕಿ ಅದನ್ನು ಪೂರ್ತಿ ಮಾಡಲಿಕ್ಕೆ ನೋಡ್ತಾರೆ ಕೆಲವೊಂದು ಬಾರಿ ಪರವಾಗಿಲ್ಲ ಅಂತ ಹೇಳಿದರೆ ಕನ್ನಡಿಯನ್ನು ಹಾಕಿದಾಗ ಅದು ಒಳ್ಳೆ ರಿಸಲ್ಟನ್ನು ಕೂಡ ಕೊಡುವ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಅದಕ್ಕಿಂತಲೂ ಹೆಚ್ಚಾಗಿ ಮಹಾವಾಸ್ತುವಿನ ಟೆಕ್ನಿಕನ್ನು ಇಟ್ಟುಕೊಂಡು ಇದರ ಸೆಂಟರ್ ಪಾಯಿಂಟನ್ನು ತೆಗೆದು ಅದಕ್ಕೆ ಸಮ ಸಂಬಂಧಪಟ್ಟ ನಿನ್ನ ಝೋನನ್ನು ಬ್ಯಾಲೆನ್ಸ್ ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದು ಯಾವುದೇ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ ರೈಟ್ ತಾನೇ ಸೊ ಅದನ್ನೇ ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಂಡಾಗ ಅದು ಒಳ್ಳೆ ರಿಸಲ್ಟ್ ಅನ್ನೋದು ಕೊಟ್ಟೆ ಕೊಡೋದು ಈ ಕಟ್ಟಿಂಗ್ ಮಾಡುವಂಥದ್ದು ಏನು ಉಂಟು ನೋಡಿ ಡೆಫಿನೆಟ್ ಅದು ಕಟ್ಟಾಗೋದಿಲ್ಲ ಓಕೆ ನಾನು ಎಷ್ಟೋ ಮನೆಯಲ್ಲೆಲ್ಲ ಮಾಡಿದ್ದೇನೆ ಅದು ಆಗಲಿಲ್ಲ ಮತ್ತೆ ಹೋಗಿ ಬೇರೆನೇ ಮಾಡ್ಕೊಳ್ಬೇಕನ್ನು ಅನಿವಾರ್ಯತೆ ಬಂದುಬಿಡಿದೆ ಅಲ್ಲಿ ಯಾವುದು ಬ್ರಾಸ್ ಸ್ಟ್ರಿಪ್ಪನ್ನು ಹಾಕಿ ಅಥವಾ ಕಾಪರ್ ಸ್ಟ್ರಿಪ್ಪನ್ನು ಹಾಕಿ ಕಟ್ ಮಾಡುವಂಥದ್ದು ಆಗಿದ್ದ ವಿಚಾರ ಅಂತೂ ಖಂಡಿತ ಇಲ್ಲ ಅಂದ್ರೆ ಅದಕ್ಕೋಸ್ಕರ ಅಂಥದ್ದೆಲ್ಲ ಸರ್ಕಸ್ ಮಾಡೋದನ್ನು ಬಿಟ್ಟು ನಾರ್ಮಲ್ ವಾಸ್ತುವಿನಲ್ಲಿ ಹೇಗೆಲ್ಲ ಸೊಲ್ಯೂಷನ್ ಕೊಡ್ಬೋದು ಸೊ ಅದನ್ನೆಲ್ಲ ಪಾಲನೆ ಮಾಡೋದು ಅತ್ಯಂತ ಅಗತ್ಯ ಅದರ ಜೊತೆಗೆ ಇದನ್ನು ಸೇರಿಸಿ ಕಟ್ಟುವುದುಂಟಲ್ವ ಅದು ಮತ್ತಷ್ಟು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಅದು ಒಂದು ವೇಳೆ ಸಾಧ್ಯ ಆದರೆ ಆಗೇನಾಗುತ್ತೆ ಸೆಂಟರ್ ಪಾಯಿಂಟ್ ಏನು ಉಂಟು ಅದು ಬಹಳ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೆ ಸೆಂಟರ್ ಪಾಯಿಂಟಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಅದರಿಂದಾಗಿ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಇಂತಹ ಮನೆಯಿಂದ ಡೆಫಿನೆಟ್ ಆಗಿ ಸಾಧ್ಯ ಇಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅವ್ರು ಬಹಳ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂತ ಅದು ಇಂಡಿಕೇಷನನ್ನು ಕೊಡ್ತಾ ಇರ್ತದಪ್ಪ ಸ್ವಲ್ಪ ನೋಡ್ಕೊಳ್ಬೇಕು ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ

ಸರಿ ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ನಮ್ಮ ಇದು ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ಓಕೆ ನೋಡೋಣ ಜಾತಕದಲ್ಲಿ ಭರಣಿ ನಕ್ಷತ್ರ ಮೇಷರಾಶಿ ಮತ್ತೆ ಮಿಥುನ ಲಗ್ನದ ಜಾತಕ ಇದು ಈಗ ಹದಿನೇಳನೇ ವಯಸ್ಸು ಅಲ್ವಾ ಎಷ್ಟಾಯ್ತು ಹದಿನೇಳು ಈಗ ಏಪ್ರಿಲ್ ಏಪ್ರಿಲ್ ನಂತರ ಹದಿನೆಂಟು ಸ್ಟಾರ್ಟ್ ಆಗುತ್ತೆ ಅಲ್ವಾ ರೈಟ್ ಓಕೆ ನೋಡೋಣ ಓಕೆ ಪರವಾಗಿಲ್ಲ ಸೊ ಈಗಿನ ಜಾತಕ ನೋಡಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ಕುಜಾನಲ್ಲಿ ರಾಹು ಬು ಕುಜಾ ದಶೆ ನಡೀತಾಂಟು ರಾಹು ಭುಕ್ತಿ ನಡೀತಾ ಹದಿನೇಳರ ಸೀರೀಸ್ ನಡೀತಾಂಟು ಅವರಿಗೆ ಸ್ವಲ್ಪ ಓದಿನ ವಿಚಾರದಲ್ಲಿ ಬಹಳ ಗಮನ ಕೊಡಬೇಕಾದಂಥ ಅನಿವಾರ್ಯತೆ ತುಂಟಮ್ಮ ಇದರಲ್ಲಿ ಓದಿನ ವಿಚಾರದಲ್ಲಿ ಎಲ್ಲೊಂದು ಕಡೆ ಡಿಸ್ಕನೆಕ್ಟ್ ಆಗುವಂಥದ್ದು ಅಥವಾ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಉಂಟಮ್ಮ ಬಹಳ ಕೇರ್ ಮಾಡಬೇಕಂತ ಅನಿವಾರ್ಯತೆ ತುಂಟಮ್ಮ ಈ ಜಾತಕಕ್ಕೆ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ಅನಿವಾರ್ಯತೆ ಉಂಟಮ್ಮ ಏನು ಪ್ರಶ್ನೆ ಮಾಡಬೇಕು ತಾಯಿ ಕೇಳಬಿಡಿ ವಿದ್ಯಾಭ್ಯಾಸದಲ್ಲಿ ನೋಡ್ಕೊಳ್ಬೇಕು ಅದೇ ಹೇಳಿದಲ್ಲ ಈಗ ಅವನಿಗೆ ಯಾವ ಎಲ್ಲಿವರೆಗೆ ಹತ್ತೊಂಬತ್ತನೇ ವಯಸ್ಸು ಆಗುವವರಿಗೆ ವಿದ್ಯಾಭ್ಯಾಸದಲ್ಲಿ ಎಷ್ಟು ಸಾಧ್ಯನಷ್ಟು ಕ್ಯಾರ್ ತಗೊಳ್ಬೇಕು ಯಾವಾಗಲೂ ಗಣಪತಿ ಟೆಂಪಲ್ಗೆ ಹೋಗ್ತಾ ಬರಬೇಕು ಅದು ಕೂಡ ಮಂಗಳವಾರ ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಬೇಕು ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅಥವಾ ಗಣಪತಿಯ ಮಂತ್ರವನ್ನು ಜಪ ಮಾಡಬೇಕು ಆ ಮೂಮೆಂಟಲ್ಲಿ ಒಳ್ಳೆ ರಿಸಲ್ಟ್ ಅನ್ನೋದು ಕೊಟ್ಟೇ ಕೊಡ್ತಾ ಇಲ್ಲಾಂದರೆ ವಿದ್ಯೆಯಲ್ಲಿ ಸಮಸ ಕೆಲವೊಂದು ಬಾರಿ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧನೆ ಅಂದರೆ ಅದು ಡಿಸ್ಕನೆಕ್ಟನ್ನು ತೋರಿಸೋಣ ಎಲ್ಲ ಕಡೆ ಡಿಸ್ಕನೆಕ್ಟ್ ಆಗ್ಬೋದು ಅಂತ ಇಂಡಿಕೇಶನ್ ಉಂಟಮ್ಮ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಅನಿವಾರ್ಯತಮ ಅಷ್ಟೊಂದು ಮಾಡ್ಕೊಳ್ಳಿ ಬಾಕಿ ವಿಚಾರ ಪರವಾಗಿಲ್ಲ ಓಕೆನಾ ಏನಮ್ಮ ಅಲ್ಲಲ್ಲ ಏನು ತಗೊಳ್ಳಿ ಪರವಾಗಿಲ್ಲ ನಿಮಗೆ ನಿಮಗೆ ಒಂದು ಟೆಕ್ನಿಕ್ ಹೇಳಿ ಕೊಡ್ತೇನೆ ಬೇಕಾದ್ರೆ ಇದರಲ್ಲಿ ಹೇಗೆ ಪಾಸ್ ಅಂತ ನೀವು ಅದನ್ನ ತಪ್ಪು ತಿಳ್ಕೊಳ್ಬೇಡಿ ದಯವಿಟ್ಟು ಇವನ್ ಏನ್ ಮಾಡ್ಬೇಕು ನಿಮ್ಮ ಮನೆ ಅಕ್ಕಪಕ್ಕದ ಯಾರಾದ್ರೂ ಕ್ರಿಶ್ಚಿಯನ್ ಟೀಚರ್ಸ್ ಇದ್ರೆ ಕ್ರಿಶ್ಚಿಯನ್ ಅರ್ಥ ಆಗತ್ತಮ್ಮ ಕ್ರಿಶ್ಚಿಯನ್ ಟೀಚರ್ ಅವರ ಮುಖಾಂತರ ಟ್ಯೂಷನ್ ಕೊಡ್ಸಿ ನಿಮ್ಮ ಮಗ ಪಾಸ್ ನೋಡೌಟ್ ಓಕೆನಾ ಹಾಗಾದ್ರೆ ಅಂತ ಪ್ರಾಬ್ಲಮ್ ಬರೋದೇ ಇಲ್ಲ ಇದಕ್ಕೆ ಓಕೆನಾ ಈಗ ಕ್ರಿಶ್ಚಿಯನ್ ಶಾಲೆಯಲ್ಲಿ ಕೂಡ ಕ್ರಿಶ್ಚಿಯನ್ ಟೀಚರೇ ಟ್ಯೂಷನ್ ಕೊಡ್ಬೇಕು ಕ್ರಿಶ್ಚಿಯನ್ ಟೀಚರೇ ಪಾಠ ಮಾಡಬೇಕು ಅಂದ್ರೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಅವನು ಪಾಸ್ ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ ಬಾಕಿ ವಿಚಾರದಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಸ್ವಲ್ಪ ಆಧ್ಯಾತ್ಮ ಜಾಸ್ತಿನೇ ಹೋಗಬೇಕಾದ ಅನಿವಾರ್ಯ ತಂಡಮ ಅದು ಟೆಕ್ನಿಕ್ ಅಂತ ಹೇಳಿ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲ ಹತ್ತೊಂಬತ್ತು ಕಳೆದ ಇಪ್ಪತ್ತು ಬಂದ ನಂತರ ಓಕೆ ನೋ ಪ್ರಾಬ್ಲಮ್ ಓಕೆನಾ ಓಕೆ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ಯಾಕಂದರೆ ಅದೊಂದು ಟೆಕ್ನಿಕ್ ಅಂತ ಹೇಳ್ತೇನೆ ಕೆಲವೊಮ್ಮೆ ಏನಾಗುತ್ತೆ ಈಗ ನನ್ನ ಮಗನ ಜಾತಕದಲ್ಲಿ ನನ್ನ ಮಗನ ಜಾತಕದಲ್ಲಿ ಎಲ್ಲೊಂದು ಕಡೆ ಆ ಒಂದು ಜಾತಕಕ್ಕೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಸಮಸ್ಯೆ ಅಂತ ನನಗಂತೂ ಖಂಡಿತ ಗೊತ್ತೆ ನಾನೇನು ಮಾಡಿದೆ ಒಬ್ಬರು ಮುಸ್ಲಿಂ ಬಂಧುಗಳ ಹತ್ರ ಅವನಿಗೆ ಟ್ಯೂಷನ್ ಕೊಡಿಸಿದೆ ಪಾಸ್ ಆಗಿಬಿಟ್ಟ ಓಕೆ ಯಾಕಂದರೆ ನನಗೆ ಗೊತ್ತಿತ್ತು ಇದು ಅಲ್ಲಿ ಅವರಿಂದಲೇ ಬರಬೇಕು ಅದು ಇವರಿಂದಲೇ ಬರಬೇಕು ಯಾರ್ಯಾರಿಗೆ ಎಲ್ಲಿಂದ ಬರಬೇಕು ಅಲ್ಲಿಯೇ ಬರಬೇಕು ಓಕೆ ಅದು ಕೆಲವೊಂದು ವಿಶಿಷ್ಟವಾದಂತಹ ಪ್ಲಾನೆಟ್ರಿ ಪೊಸಿಷನ್ ಇದ್ದಾಗ ಮಾತ್ರ ಆ ರೀತಿ ಕೆಲಸ ಮಾಡಿದೆ ಬಾಕಿ ವಿಚಾರ ಪರವಾಗಿಲ್ಲ ಬಾಕಿ ವಿಚಾರ ನಾರ್ಮಲ್ ಆಗಿ ಎಲ್ಲರೂ ಕೂಡ ಹೋಗ್ಬೋದು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ದಯವಿಟ್ಟು ತಪ್ಪು ತಿಳ್ಕೊಳ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಓಕೆ ರೈಟ್ ಆಗಿ ಓಕೆ ಸೊ ಹಾಗಾದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಇಲ್ಲೊಂದು ಕಡೆ ಕಟ್ ಆಗಿಬಿಟ್ಟಿದೆ ಮನೆ ಯಜಮಾನನಿಗೂ ತೊಂದರೆ ಆಗುತ್ತೆ ಮನೆಯ ಮನೆಯ ಮಕ್ಕಳು ಮತ್ತೆ ಅಲ್ಲಿಯ ಯಜಮಾನ ಅಥವಾ ತಂದೆ ಮತ್ತೆ ಮಕ್ಕಳಿಗೆ ಬಹಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆಗುತ್ತೆ ಯಾಕಂದ್ರೆ ಇಲ್ಲಿಂದ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಈ ರೀತಿ ಒಂದು ಲೈನ್ ಬರುತ್ತೆ ಆ ಲೈನ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಹಾಗೇನಾದ್ರೆ ಮನೆಯಲ್ಲಿ ಬೆನ್ನು ನೋವಿನ ಸಮಸ್ಯೆಗಳು ಕಾಲು ನೋವಿನ ಸಮಸ್ಯೆಗಳು ವಿಶೇಷ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೆನ್ನು ನೋವಿನ ಸಮಸ್ಯೆ ಎರಡೇ ಎರಡೇ ಪಾರ್ಟಿಂದ ಕ್ರಿಯೇಟ್ ಆಗುವಂಥದ್ದು ಒಂದೇದಾಗಿ ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಕಟ್ಟಿಂಗ್ ಇದ್ದಾಗ ಅಥವಾ ಸೌತ್ ವೆಸ್ಟ್ ಕಾರ್ನರ್ ಕಟ್ಟಿಂಗ್ ಇದ್ದಾಗ ಇನ್ನೊಂದು ಪಾರ್ಟಿ ಆಗೋದು ನಿಮಗೆ ಹಾಲಿಗೆ ಏಟು ಬಿದ್ದಾಗ ಆಗ ಬೆನ್ನು ಸಮಸ್ಯೆ ಬರ್ಬೋದು ಎರಡು ಸಮಸ್ಯೆ ಬಿಟ್ಟರೆ ಬೇರೆ ಯಾವುದು ಕೂಡ ಬರಲ್ಲ ಓಕೆನಾ ಆನಂತರ ಮರ್ಮಸ್ಥಾನಗಳನ್ನು ನೋಡಬೇಕಾಗುತ್ತೆ ಏನು ಪ್ಲೇಸ್ ಮಾಡಿದಿರ ಅದ್ರ ಮೇಲಿಂದಂತ ಓಕೆನಾ ನಾನು ಹೇಳಿದ್ರೆ ವಾಸ್ತು ಪ್ರಕಾರ ಯಾವುದನ್ನು ಕೂಡ ಪ್ರಿಪೇರ್ ಮಾಡೋದು ಬಹಳ ಸುಲಭ ಅಂತ ಹೇಳ್ತೇನೆ ಖಂಡಿತ ಅದನ್ನು ಪ್ರಿಪೇರ್ ಮಾಡಬಹುದು ಕಾಂಪ್ಲಿಕೇಟೆಡ್ ಮಾಡಲಿಕ್ಕೆ ಮಾತ್ರ ಹೋಗಬಾರ್ದು ಅದು ಹಾಗೆ ಉಂಟು ಹೀಗೆ ಉಂಟು ಅದು ಹಾಗೆ ಆಯ್ತು ಯಾವುದು ಕೂಡ ಕಾಂಪ್ಲಿಕೇಟೆಡ್ ಮಾಡಬಾರ್ದು ನೇರ ನೇರ ಪಂಚತತ್ವಗಳನ್ನು ಬಾಲೆನ್ಸ್ ಮಾಡಬೇಕಷ್ಟೇ ಬರೀ ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರನೇ ಬಹಳಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಂಡ್ರೆ ಬಹಳ ಒಳ್ಳೆ ರಿಸಲ್ಟ್ ಅಂತೂ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಕರೆಯಲಿದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಲ್ಲಿಂದ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಯಾವಾಗ ನಾರ್ತ್ ಈಸ್ಟ್ ಕಾರ್ನರ್ ಅಂತ ಏನಿರ್ತೇವೆ ನಾರ್ತ್ ಈಸ್ಟ್ ಸೊ ಅದು ಕಟ್ಟಾಗಂದ್ರೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಆನಂತರ ಅದನ್ನು ಸರಿ ಮಾಡಬೇಕು ಈಗ ಓಕೆನಾ ಯಾತೋ ಸೇರಿಸಿ ಕಟ್ಟೋದಾದರೆ ಪರವಾಗಿಲ್ಲ ಅಂತ ಹೇಳ್ದೇನೆ ಓಕೆ ನೋ ಪ್ರಾಬ್ಲಮ್ ಇನ್ನಿಲ್ಲಿ ಕನ್ನಡಿ ಹಾಕಿ ನೀವು ಸರಿ ಮಾಡೋದಾದ್ರೂ ಕೂಡ ಓಕೆ ನೋ ಪ್ರಾಬ್ಲಮ್ ಅದಕ್ಕಿಂತಲೂ ಹೆಚ್ಚಾಗಿ ಯಾರಾದರೂ ಮಹಾವಾಸ್ತು ಎಕ್ಸ್ಪರ್ಟ್ಸ್ ಇದ್ದರೆ ಅವರನ್ನು ಕರ್ಕೊಂಡು ಬಂದು ನೀವೇನಾದರೂ ಇದಕ್ಕೆ ವಾಸ್ತು ಮಾಡಿದಾಗ ಡೆಫಿನೆಟಾಗಿ ಅದನ್ನು ಅವರಿಗೆ ಗೊತ್ತಿದೆ ಪಂಚತತ್ವವನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತ ಅವ್ರು ಮಾಡಿಯೇ ಮಾಡ್ತಾರೆ ಆ ಮೂಮೆಂಟಲ್ಲಿ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳೋ ಸಾಧ್ಯ ಸಾಧ್ಯ ತೀರಾ ತೀರಾ ಜಾಸ್ತಿ ಇಲ್ಲಾಂದರೆ ಏನಾಗುತ್ತೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಉಂಟು ಯೂಸೇ ಆಗಲ್ಲ ನಿಮಗೆ ತಲೆ ಪಾರ್ಟ್ ಕಟ್ಟೆ ಆಗೋಯ್ತಪ್ಪ ಈ ಪಾರ್ಟೇ ಇಲ್ಲ ಈಗ ಈಗ ಏನು ಮಾಡಿದೆ ಯಾಕಂದರೆ ವಾಸ್ತು ಪುರುಷನ ತಲೆ ಇಲ್ಲಿಂದ ಬರೋದು ಆ ಪಾಟೇ ಇಲ್ಲ ಈಗ ಆ ಪಾಠ ಇಲ್ಲ ಅಂದಾಗ ನೀವು ಹೇಗೆ ಮುಂದುವರಿತೀರ ನಿಮ್ಮಿಂದ ಸಾಧ್ಯ ಆಗದಂಥ ವಿಚಾರ ಯಾಕಂದರೆ ಐಡಿಯಾಸ್ ಬರೋದಿಲ್ಲ ಗೊತ್ತಾಗುದಿಲ್ಲ ಮುಂದೆ ಹೇಗೆ ಹೋಗಬೇಕು ಅಂತ ಆ ಥಾಟ್ಸೇ ಬರೋದಿಲ್ಲ ಹೇಗೆ ಹೋಗಬೇಕಂತ ಮುಂದುವರಲಿಕ್ಕೆ ಬಿಡ್ತಾನೆ ಇಲ್ಲ ಅದು ಸೊ ಹೇಗೆ ಹೋಗ್ತೀರಾ ಅಂದರೆ ಯಾವಾಗ ಯಾವಾಗ ನಿಮಗೆ ಆ ಥಾಟ್ಸ್ ಜನರೇಟ್ ಆಗಿಲ್ಲ ನೀವು ಲೈಫನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಚಾನ್ಸೇ ಇಲ್ಲ ತಾನೆ ಸೊ ಅಂತ ಒಂದು ಪರಿಸ್ಥಿತಿ ಓಕೆನಾ ರೈಟಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆಂತೂ ಬಂದೇ ಬರುತ್ತೆ ಯಾವಾಗ ಈ ಪಾರ್ಟ್ ಡಿಸ್ಟರ್ಬೆನ್ಸ್ ಆಯಿತು ಮುಗಿತಲ್ಲಿ ಓಕೆನಾ ನಿಮ್ಮ ಈ ಪಾರ್ಟ್ ಪೂರ್ತಿ ಈಗ ಸೌತ್ ವೆಸ್ಟ್ ಕೂಡ ಹೋಟೋಯ್ತು ಅಲ್ಲ ನಾವೇನಿಸ್ತೇವೆ ಬರೀ ಇಲ್ಲಿ ಮಾತ್ರ ಪಾಲ್ ಪ್ರಾಬ್ಲಮ್ ಅದು ಇಲ್ಲಿ ಕೂಡ ಪ್ರಾಬ್ಲಮನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಇದನ್ನು ಅರ್ಥ ಮಾಡಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ನೋಡಿ ಮಾ ಅಲ್ಲಿ ದಯವಿಟ್ಟು ಟಿ ವಿಯನ್ನು ಮ್ಯೂಟ್ ಮಾಡ್ಕೊಳ್ಳಿ ಅಲ್ಲಿಂದ ಹೊರಗೆ ಬಂದು ಮಾತಾಡಿ ಮಾ ಇಲ್ಲಾಂದರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಕರೆ ಕಟ್ಟಾಗುತ್ತೆ ಓಕೆ ಸೊ ಇದು ಅರ್ಥ ಮಾಡ್ಕೊಳ್ಳಿ ಹೇಗೆ ಇದು ಕೆಲಸ ಮಾಡುತ್ತೆ ಅಂತ ರೈಟಾ ಓಕೆನಾ ಆ ರೇಖೆ ಹೇಗೆ ಕೆಲಸ ಉಂಟು ಅಲ್ಲಿಂದ ಒಂದು ಡಯಾಗ್ನಲ್ ರೇಖೆ ಅಲ್ಲಿಂದ ಅಲ್ಲಿಗೆ ಅದು ಕನೆಕ್ಟ್ ಆಗ್ತಾ ಇರುತ್ತೆ ಆ ಕನೆಕ್ಟ್ ಆದಾಗ ಅದರಿಂದ ಸರಿಯಾದ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಅದು ಕಟ್ಟಾಯಿತು ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ಮನೆಯಲ್ಲಿ ಓಕೆನಾ ಅದಕ್ಕೇನು ಹೇಳೋದು ನೋಡಿ ಅಲ್ಲಿ ಏನಾಗುತ್ತೆ ನಿಮ್ಮ ಜಾತಕ್ಕೆ ಎಷ್ಟೇ ಸ್ಟ್ರಾಂಗ್ ಆಗಿರಲಿ ಏನೇ ಇರಲಿ ಕೆಲವೊಮ್ಮೆ ಇಂಥ ಪರಿಸ್ಥಿತಿ ಬಂದಾಗ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ಜಾ ದಶಾಭುಕ್ತಿ ಸ್ಟ್ರಾಂಗ್ ಆಗಿದೆ ಅಂದ ತಕ್ಷಣವೇ ತೊಂದರೆಗಳು ಕಡಿಮೆ ಆಗ್ಬೋದು ಬಟ್ ದಶಾಭುಕ್ತಿ ಚೇಂಜ್ ಆದ ತಕ್ಷಣವೇ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ನೋಡಿದೆ ಓಕೆ ಯಾವಾಗ ಯಾವಾಗೆಲ್ಲ ಗುರು ದೇಶ ಬರುತ್ತೆ ಯಾವಾಗ ಯಾವಾಗೆಲ್ಲ ಗುರುಭುಕ್ತಿ ಬರುತ್ತೆ ಯಾವಾಗ ಯಾವೆಲ್ಲ ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗುತ್ತೆ ಆವಾಗೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮತ್ತೆ ಫೋರ್ಟಿ ಟು ಫೋರ್ಟಿ ನೈನ್ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾವಾಗ ರಾಹು ದೇಶ ಬರುತ್ತೆ ರಾಹು ಭುಕ್ತಿ ಬರುತ್ತೆ ಗುರು ದೇಶ ಬರುತ್ತೆ ಭುಕ್ತಿ ಬರುತ್ತೆ ಆನಂತರ ತರ್ಟಿ ಟು ತರ್ಟಿ ನೈನ್ ರನ್ನಿಂಗ್ ಆಗುತ್ತೆ ಫೋರ್ಟಿ ಟು ಫೋರ್ಟಿ ನೈನ್ ರನ್ನಿಂಗ್ ಆ ಸಮಯದಲ್ಲಿ ಇದು ಬಹಳಷ್ಟು ಸಮಸ್ಯೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲದು ಇದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೆಚ್ಚಿಗೆ ಬೇಕಾಗಿಲ್ಲ ಇನ್ನೂ ಬೇಕಾದರೆ ಕೋರ್ಸ್ ಮಾಡ್ಬೋದು ನೀವು ತೊಂದರೆ ಇಲ್ಲ ಕೋರ್ಸ್ ಮಾಡಿದಾಗ ನಿಮಗೆ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅನ್ನೋ ಟೆಕ್ನಿಕ್ ಅಂತ ನಿಮ್ಮ ಪಾಲಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಗುರುಜಿ ಯಾರ್ ಮಾತಾಡ್ತಿದ್ರ ಮೇಲಿಂದ ಇದು ಮುಡುವಿದ್ರೆಯಿಂದ ನಳಿನಿ ಅಂತ ಮಾತನಾಡುದು ನನಗೆ ಒಂದು ಸಾಕಿ ಇಲ್ಲ ಹನ್ನೆರಡು ವರ್ಷ ಆಯ್ತು ಗುರುಜಿ ಗಂಟು ನೋವು ಮದ್ದು ಮಾಡುತ್ತಾ ಇದ್ದೇನೆ ಆಯ್ತಾ ಅದಕ್ಕೆ ಬೇರೆ ಯಾವುದೇ ಪರಿಹಾರ ಇಲ್ಲಮ್ಮ ಮನೆ ವಾಸ್ತು ಮಾಡೋದೊಂದೇ ಪರಿಹಾರಮ್ಮ ಅಲ್ಲಿದೆ ಮೂರು ಅಮ್ಮ ನಾನು ಹೇಳಿದ್ ಕೇಳಿಸ್ಕೊಳ್ಳಿಮ್ಮ ಹನ್ನೆರಡು ವರ್ಷದಿಂದ ಗುಣ ಆಗದಂತ ಕಾಯಿಲೆ ಉಂಟು ಅಂತಾದ್ರೆ ಅದು ಮನೆಯಲ್ಲಿ ಸಮಸ್ಯೆ ಬಿಟ್ಟರೆ ಬೇರೆ ಎಲ್ಲಿ ಕೂಡ ಸಮಸ್ಯೆ ಇರುವುದಿಲ್ಲಮ್ಮ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಮತ್ತೆ ಸೌತ್ ವೆಸ್ಟ್ ಗೋರ್ನ ಡಿಸ್ಟರ್ಬೆನ್ಸ್ ಆಗಿರ್ತದಮ್ಮ ದಯವಿಟ್ಟು ಯಾರು ಎಕ್ಸ್ಪರ್ಟ್ ಅನ್ನ ಕರೆದುಕೊಂಡು ಬಂದು ಅದನ್ನ ಸರಿ ಮಾಡ್ಲಿಕ್ಕೆ ನೋಡಿ ನಿಮ್ಗೆ ಏನಿರ್ತದೆ ತಲೆಯಲ್ಲಿ ಯಾರೋ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ಮದ್ದು ಹಾಕಿದ್ದಾರೆ ಇದೆಲ್ಲ ತಲೆಯಲ್ಲಿ ಇರ್ತದೆ ಅದನ್ನೆಲ್ಲ ತೆಗೆದು ಬಿಸಾಡಿ ಅಂತ ಹೇಳ್ತೇನೆ ಆಗುದಿಲ್ಲ ಮನೆಯಲ್ಲಿ ಸಮಸ್ಯೆ ಇರುವುದರಿಂದಲೇ ನಾರ್ತ್ ಈಸ್ಟ್ ಮತ್ತೆ ಸೌತ್ ವೆಸ್ಟ್ ಕಾರ್ನರ್ ಅಂದ್ರೆ ಈಶಾನ್ಯದ ಭಾಗ ಮತ್ತೆ ನಿಮ್ಮ ನೈಋತ್ಯದ ಭಾಗ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಕಾಲ್ನವಿನ ಸಮಸ್ಯೆ ಬಂದಿದೆ ನಿಮಗೆ ಅಲ್ಲಿಂದಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಯಾರಾದರೂ ವಾಸ್ತು ಎಕ್ಸ್ಪರ್ಟ್ಸ್ ಅನ್ನ ಕರೆದುಕೊಂಡು ಬಂದು ಅದಕ್ಕೆ ಟ್ರೀಟ್ ಮಾಡಿಸಿ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಾ ಓಕೆನಾ ಒಳ್ಳೆದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನಾನು ಎಲ್ಲರಿಗೂ ಇಷ್ಟೇ ಸಜೆಸ್ಟ್ ಮಾಡೋದು ಯಾರಿಗೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಾ ಇದ್ದೀರಿ ದೀರ್ಘಕಾಲದ ಸಮಸ್ಯೆಯಿಂದ ಬಳಲಲ್ತಾಯಿದ್ದೆ ದಯವಿಟ್ಟು ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಅದು ಸರಿಯಾಗಿಲ್ಲ ಅಂದರೆ ನೀವು ಏನೇ ಮಾಡಿದ್ರು ಕೂಡ ಅದು ಸರಿಯಾದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಅದು ಕೂಡ ಇಷ್ಟು ಸಮಯದಿಂದ ಅಲ್ವಾ ಒಂದು ಡಾಕ್ಟ್ರ್ ಮದ್ದೇನು ನಾಟೋದಿಲ್ಲ ಏನು ಕೂಡ ಆಗೋದಿಲ್ಲ ನೀವೇನು ಮಾಡ್ತೀರಾ ಮಾಟ ಮಾಡಿದ್ದಾರೆ ಮಾತ್ರ ಮಾಡಿದ್ದಾರೆ ಅದು ಮಾಡಿದಾರೆ ಅದನ್ನೇ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅಲ್ಲ ಅದು ಅಲ್ವಾ ಅದು ಸಮಸ್ಯೆ ಅಲ್ಲ ಸಮಸ್ಯೆ ಮನೆಯಲ್ಲಿರ್ತದೆ ಈ ಪಾರ್ಟಲ್ಲಿ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಯಾಕಂದರೆ ಇದು ಕಾಲಿಗೆ ಸಂಬಂಧಪಟ್ಟ ಪಾರ್ಟ್ ಆಗಿರ್ತದೆ ಹಾಗಾದರೆ ಕಾಲು ನೋವು ಬಂದು ಗಂಟು ನೋವು ಬಂದು ಈ ಎಕ್ಸ್ ಈ ಒಂದು ಡಯಾಗ್ನಲ್ ಪರಿಸ್ಥಿತಿ ಏನು ಅದು ಸರಿ ಇಲ್ಲ ಅಂತ ಅಂತಾಯಿತು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅಂತಾಯಿತು ಅದಕ್ಕೋಸ್ಕರ ಅದನ್ನು ಟ್ರೀಟ್ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ತುಂಬ ಚೆನ್ನಾಗಿರ್ತದಪ್ಪ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಓಕೆನಾ ನೋಡಿ ಇಂಥ ಒಂದು ಪೊಸಿಷನ್ ಉಂಟು ನಿಮ್ಮ ಮನೆಯಲ್ಲಿ ಓಕೆ ನಾರ್ತ್ ಈಸ್ಟ್ ಕಾರ್ನರ್ ಕಟ್ ಆಗಿದೆ ಸೌತ್ ವೆಸ್ಟ್ ಕಾರ್ನರ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಎರಡು ಕಡೆಯಿಂದ ಯಾವಾಗ ಯಾವಾಗ ಯಾವಾಗೆಲ್ಲ ನಿಮ್ಮ ಜಾತಕದಲ್ಲಿ ಎಲ್ಲಿ ಗುರು ಇದ್ದಾನೆ ಸೊ ಆ ರಿಸಲ್ಟ್ ಬರಬೇಕಾದ್ರೆ ಬಹಳ ನಿಮಗೆ ಸ್ಟ್ರಗಲ್ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಗುರು ನಿಮಗೆ ನಾಲ್ಕನೇ ಮನೆಯಲ್ಲಿದ್ದಾನೆ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಕಟ್ಟಾಗಿದೆ ಈಗ ಮನೆ ಮಾಡೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಬೇಕು ಅಂತ ಮನೆ ಮಾಡಲಿಕ್ಕೆ ನಿಮ್ಮನ್ನು ಅಷ್ಟು ಸುಲಭದಂಥದ್ದು ಬಿಡುವುದಿಲ್ಲ ಬಹಳ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅದೇ ರೀತಿ ರಾಹು ಅಲ್ವಾ ಆತ ಎಲ್ಲಿದ್ದನೋ ಅಲ್ಲಿಂದ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ರಾಹು ಆದರೂ ಅಷ್ಟೇ ಗುರು ಆದರೂ ಅಷ್ಟೇ ಅಲ್ವಾ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿರೋದು ಅದಕ್ಕೋಸ್ಕರ ಈ ಪಾಠನ ಬಹಳ ಚೆನ್ನಾಗಿ ಇಟ್ಕೊಳ್ಳಿ ಈಗ ನಿಮಗೆ ಫ್ಲಾಟ್ ಇದೆಪ್ಪ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ನೋ ಪ್ರಾಬ್ಲಮ್ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ ಅದನ್ನು ಎಕ್ಸ್ಪರ್ಟನ್ನು ಕರೆದುಕೊಂಡು ಬಂದು ಆ ಟೆಕ್ನಿಕ್ಸನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ರೈಟಾ ಸೊ ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂತಹ ನಾರ್ತ್ ಈಸ್ಟ್ ಯಾರ ಮನೇಲಿ ಕಟ್ಟಾಗಿದೆ ಅವ್ರು ನೋಡಿಕೊಳ್ಳಿ ಅವರ ಜಾತಕವನ್ನು ನೋಡ್ಕೊಳ್ಳಿ ಗುರು ಎಲ್ಲಿದ್ದಾನೆ ನೋಡಿ ಆ ಗುರು ಎಲ್ಲಿದ್ದಾನೂ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಎಲ್ಲಿ ರಾಹು ಇದ್ದಾನೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅಲ್ವಾ ಅದು ಆಸ್ಟ್ರೋ ವಾಸುವಿಗೆ ಸಂಬಂಧಪಟ್ಟದ್ದು ಬಟ್ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಷ್ಟು ಸುಲಭಂತು ಅಷ್ಟು ಅಂತ ಹೋಗ್ಲಿಕ್ಕೆ ಆತ ನಿಮ್ಮನ್ನು ಬಿಡುವುದಿಲ್ಲ ಅಂತಲೇ ಇಂಡಿಕೇಶನ್ ಹಾ ಬೇಕಾದ್ರೆ ನಿಮಗೆ ಗುರುವಿನ ಮಂತ್ರ ಜಪ ಮಾಡ್ಬೋದು ಅಥವಾ ರಾಹುವಿನ ಮಂತ್ರ ಜಪ ಮಾಡ್ಬೋದು ನಾಗನ ಸೇವೆ ಮಾಡಬೇಕು ರಾಹುವಿನ ನಾಗನ ಮಂತ್ರ ಜಪ ಮಾಡಬೇಕು ಸುಬ್ರಹ್ಮಣ್ಯ ಸೇವೆ ಮಾಡಬೇಕು ಆನಂತರ ನೀವು ಗುರುವಿನ ಮಂತ್ರ ಜಪ ಮಾಡಬೇಕು ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ಹೋಗಿ ಇದರಿಂದ ಬರತಕ್ಕಂಥ ಫಲಾಫಲಗಳು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇಷ್ಟೊಂದು ಮಾಡಿ ನೋಡಿ ಈಗ ಕೆಲವರಿಗೆಲ್ಲ ಏನಾಗುತ್ತೆ ಮನೆಯಲ್ಲಿ ಇಂಟ್ರೆಸ್ಟ್ ಇರ್ತದೆ ವಾಸ್ತು ದಂಜಾನ ಕರ್ಕೊಂಡು ಬರುವಂಥ ಬಟ್ ಅಲ್ಲಿ ಗಂಡ ಬಿಡುವುದಿಲ್ಲ ಕೆಲವೊಮ್ಮೆ ಹೆಂಡತಿ ಬಿಡುವುದಿಲ್ಲ ತಂದೆ ಬಿಡುವುದಿಲ್ಲ ತಾಯಿ ಬಿಡುವುದಿಲ್ಲ ಮಕ್ಕಳು ಬಿಡುವುದಿಲ್ಲ ಕೆಲವೊಮ್ಮೆ ಅವರಿಗೆಲ್ಲ ಟೋಟಲಿ ಅವ್ರದ್ದು ಕೂಡು ಕುಟುಂಬ ಇರುತ್ತೆ ಆಗ ಕೂಡ ಯಾರಿಗೂ ಕೂಡ ಬರಲಿಕ್ಕೆ ಬಿಡುವುದಿಲ್ಲ ಅವರಿಗೆ ಅದರಲ್ಲಿ ನಂಬಿಕೆ ಇಲ್ಲ ಆಗ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಬಟ್ ಆಗ ಏನು ಮಾಡಬೇಕಾಗುತ್ತೆ ಆಗ ನಿಮಗೆ ಇದನ್ನು ಅರ್ಥ ಮಾಡಿಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ಗುರು ಮತ್ತು ರಾಹುವಿನ ಒಂದು ಸೇವೆಯನ್ನು ಮಾಡಿಕೊಂಡಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಡಬಲ್ಲದು ಯಾರಿಗೆ ಆಗುತ್ತೆ ಅವ್ರು ಕರ್ಕೊಂಡು ಬಂದು ಅದು ಕರ್ಕೊಂಡು ಬಂದು ಅದಕ್ಕೆ ಟ್ರೀಟ್ ಮಾಡಿಸಿ ಅದರ ಮುಖಾಂತರ ಕೂಡ ಭಾಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಸೊ ಫೇವರೇಬಲ್ ಆಗುತ್ತೆ ಓಕೆನಾ ತುಂಬ ತುಂಬ ಚೆನ್ನಾಗಿರುತ್ತೆ ಅಷ್ಟಂತೂ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ ಈಗ ನಾರ್ತ್ ವೆಸ್ಟ್ ಕಾರ್ನರ್ ಕಟ್ಟಾಗಿದ್ದಾಗಲೂ ನಾರ್ತ್ ವೆಸ್ಟ್ ಕಾರ್ನರ್ ಸೊ ಇದೊಂದು ಬಹಳ ಇಂಪಾರ್ಟೆಂಟ್ ಅದು ಜಾಗ ನಾರ್ತ್ ವೆಸ್ಟ್ ವೆಸ್ಟಲ್ಲೂ ಅದು ಚಂದ್ರನ ಜಾಗ ವಿಶೇಷ ಇದೆ ರೈಟ್ ತಾನೆ ಸೊ ಇಲ್ಲಿ ಕೂಡ ಅಷ್ಟೇ ಈಗ ಈ ಪಾರ್ಟ್ ಕಟ್ಟಾಗಿಬಿಡ್ತು ಸೊ ಸೌತ್ ಈಸ್ಟಿಗೆ ಕೂಡ ಪ್ರಾಬ್ಲಮ್ ಆಯಿತು ಓಕೆ ಸೌತ್ ಈಸ್ಟ್ ಅಂದರೆ ನಿಮ್ಮ ಅಗ್ನಿಮೂಲೆ ಅಗ್ನಿಮುಲಿಗೂ ಸಮಸ್ಯೆ ಕ್ರಿಯೇಟ್ ಆಯಿತು ನಾರ್ತ್ ವೆಸ್ಟ್ ಚಂದ್ರನೇ ಹೊರಟೋಗ್ಬಿಟ್ಟ ಚಂದ್ರ ಹೊರಟೋದ್ರೆ ಶುಕ್ರ ಕೂಡ ಹೊಟ್ಟೋಗ್ಬಿಟ್ಟ ಓಕೆನಾ ಸೊ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿದೆ ನೆನ್ಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಕಟ್ಟಾಗಿದೆ ಅಂತ ಇಟ್ಕೊಳ್ಳೋಣ ಓಕೆ ನಿಮ್ಮ ಮನೆಯ ಇಲ್ಲಿರುವಂಥ ಮನೆ ಒಡತಿ ಬಾರಿ ಬಾರಿಗೂ ಸಮಸ್ಯೆಗಳಾಗ್ತಾರೆ ಬಾರಿ ಬಾರಿಗೂ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆಗಲೇ ಬೇಕು ಯಾಕಂದರೆ ಈ ಪಾರ್ಟಿ ಹೋಯ್ತಲ್ವಾ ಅಲ್ವಾ ಇಲ್ಲಿಂದ ಹೋಯ್ತು ಈ ಡಯಾಗ್ನಲ್ ಪರಿಸ್ಥಿತಿ ನೋಡಿ ಇದು ನಿಮಗೆ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಇಲ್ಲಿಂದ ಇಲ್ಲಿಗೆ ಪರವಾಗಿಲ್ಲ ಬಟ್ ಇಲ್ಲಿಂದ ಇಲ್ಲಿಗೆ ಇಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಶುಕ್ರನ ಪಾಠ ಹೊರಟೋಯ್ತು ಚಂದ್ರನ ಪಾಠ ಹೊಟ್ಟೋಯ್ತು ಹಾಗಾದರೆ ಮ ನಿಮಗೆ ಈ ಕಟ್ ಕಟ್ಟಾಗಿದ್ದಾಗ ನೀವು ಇಷ್ಟೊಂದ್ರೆ ನೆನೆಸ್ಕೊಡಿ ನಿಮ್ಮ ಮನೆಯ ಒಡತಿ ಹೇಗಿರ್ತಾಳೆ ರೈಟಾ ಸೊ ಹಾಗಾದರೆ ಇಲ್ಲಿದ್ದಾಗ ನಿಮಗೆ ನಿಮ್ಮ ಮನೆಯ ಮಕ್ಕಳು ಹೇಗಿರ್ತಾರೆ ಇಲ್ಲಿದ್ದಾಗ ನಿಮ್ಮ ಮನೆಯ ಒಡತಿ ಮತ್ತು ನಿಮ್ಮ ಅಮ್ಮ ಹೇಗಿರ್ತಾರೆ ಸೊ ಅದನ್ನು ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡಾಗ

ಸರಿ ಓಕೆ ಅಮ್ಮ ನೋಡೋಣ ಈ ಜಾತಕ ಏನಿದೆ ನಡೀತದೆ ನೋಡಿದ ನೋಡಿ ಅಮ್ಮ ಅವರಿಗೆ ರಾಹು ದಶೆ ನಡೀತಾ ಉಂಟಾಯಿತಾ ರಾಹು ದಶೆ ರಾಹು ದಶೆ ಯಾವುದೇ ಕಾರಣಕ್ಕೂ ಒಳ್ಳೆ ರಿಸಲ್ಟ್ ಅನ್ನ ಕೊಡುದಿಲ್ಲ ನಾನು ಮೊನ್ನೆ ಒಮ್ಮೆ ಹೇಳಿದ್ದೇನೆ ರಾಹು ಯಾವಾಗ ಅವನ ನಕ್ಷತ್ರದಲ್ಲಿ ಇರ್ತಾನೆ ಆಗ ಎಲ್ಲವನ್ನೂ ಕೂಡ ಅದ ಸನ್ಯಾಸಿಯನ್ನಾಗಿ ಮಾಡಬಿಡಬಲ್ಲ ಅಂತ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಹೇಳಿದೆ ಅಮ್ಮ ಈ ಜಾತಕದಲ್ಲಿ ರಾಹು ಹರಿದ್ರ ನಕ್ಷತ್ರದಲ್ಲಿ ಬಂದು ಸೇರ್ಕೊಂಡಿ ಅಮ್ಮ ರಾಹು ದಶೆ ಎಲ್ಲಿವರೆಗೆ ನಡೀತದೆ ಅಲ್ಲಿವರೆಗೆ ಕೂಡ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಗುರು ಭಾಗ್ಯದಲ್ಲಿದ್ದಾನೆ ಅದರಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಅಂತೂ ಮಾಡಿಯೇ ಮಾಡ್ತಾನೆ ಪರವಾಗಿಲ್ಲ ಅದರ ಜೊತೆಗೆ ಏನಾಗುತ್ತೆ ಅಮ್ಮ ನೋಡ್ಕೊಳ್ಳಿ ಇಲ್ಲಿ ಐವತ್ತರಿಂದ ಐವತ್ತೊಂಬತ್ತು ರನ್ನಿಂಗ್ ಆಗ್ತಾ ಅವರಿಗೆ ಐವತ್ತರಿಂದ ಐವತ್ತೊಂಬತ್ತು ಏನಪ್ಪ ಮಾಡ್ತಾನೆ ಸೊ ಹಣಕಾಸಿನ ವಿಚಾರಗಳಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಉಂಟಮ್ಮ ಜೊತೆಗೆ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕಂತ ಇಂಡಿಕೇಶನ್ ಅಮ್ಮ ಏನ್ ಹೇಳಿಬಿಡಿ ಹೌದು ಹೌದು ಸ್ವಾಮಿ ಎರಡು ಸಹ ಉಂಟು ಹಣದು ಹಣಕಾಸಿನ ಸಮಸ್ಯೆ ಉಂಟು ಆರೋಗ್ಯ ಸಮಸ್ಯೆ ಅವರಿಗೆ ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಎಲ್ಲ ಉಂಟು ಸ್ವಾಮಿ ಮದ್ದು ತಗೊಳ್ತಾ ಇದ್ದೇವೆ ಆದ್ರೂ ಒಂದು ಅವರಿಗೆ ಗುಣ ಅಂತ ಆಗುದಿಲ್ಲ ಒಂದು ಐದು ತಿಂಗಳಾಯ್ತು ಆದ್ರೂ ಅದೊಂದು ಸಮಸ್ಯೆಯಾಗಿ ಉಳಿದಿದೆ ನನಗೆ ಅದು ಒಂದು ಕೇಳಬೇಕಿತ್ತು ಸರಿ ಸೊ ನಾವು ಮೊದಲೇ ಹೇಳಿದ ನಿಮಗೆ ಅವಾಗ ರಾಹು ರಾಹುವಿನ ನಕ್ಷತ್ರ ಬಂದ್ಬಿಡ್ತಾನೆ ಬರ್ಬಾದ್ ಮಾಡಿಬಿಡ್ತಾನೆ ಅಥವಾ ಸನ್ಯಾಸಿ ಮಾಡಿಬಿಡ್ತಾನೆ ಅಂತ ಸೇಮ್ ಪ್ರೊಸೀಜರ್ ಉಂಟ ಮೇಲೆ ಬಟ್ ಗುರು ಸ್ವಲ್ಪ ಮಟ್ಟಿಗೆ ತೊಂದರೆ ಇಲ್ಲ ಅಂತ ಹೇಳ್ದೆ ಬಟ್ ನಿಮ್ಮ ಮನೆಯಲ್ಲಿ ವಾಸ್ತು ಪ್ರಕಾರ ಪ್ರಾಬ್ಲಮ್ ಉಂಟಮ್ಮೆ ಯಾವಾಗ ಮಾನಸಿಕ ರೀತಿಯಲ್ಲಿ ಅನುಭವಿಸಿದ್ರೆ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ತೊಂದರೆಗೊಳಗಾಗಿದೆ ಅಂತ ಇಂಡಿಕೇಶನ್ ನಮ್ಮ ಚಂದ್ರನ ಪಾಠ ಸರಿ ಇಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಸೈಕೋ ಥರ ಮಾನಸಿಕ ರೀತಿಯಲ್ಲಿ ಪ್ರಾಬ್ಲಮ್ ಅನ್ನೋದು ಕ್ರಿಯೇಟ್ ಮಾಡಿ ಮಾಡುತ್ತೆ ಯಾರಾದರೂ ಎಕ್ಸ್ಪರ್ಟ್ ಅನ್ನು ಕರ್ಕೊಂಡು ಬಂದು ದಯವಿಟ್ಟು ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಇವರ ಆರೋಗ್ಯ ಉಂಟಮ್ಮ ಅದು ಸುಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ಈಗ ಏನಾಗುತ್ತೆ ಐದು ನನ್ನ ಲೆಕ್ಕದಲ್ಲಿ ಐವತ್ತ ಮೂರರ ನಂತರ ಸಮಸ್ಯೆ ಉಂಟು ಈ ಜಾತಕ ನಂತರ ಸಮಸ್ಯೆ ಉಂಟು ಈಗ ಇವರಿಗೆ ಇನ್ನು ನೋಡಿ ಒಂದು ಎರಡು ವರ್ಷ ಹೋದರೆ ಅರವತ್ತು ಸ್ಟಾರ್ಟ್ ಆಗಿದೆ ಅರವತ್ತು ಸ್ಟಾರ್ಟ್ ಆದ ನಂತರ ಈ ಜಾತಕ ಬಹಳ ಫೇವರಬಲ್ ಕೆಲಸ ಮಾಡ್ತದೆ ಬಟ್ ಆ ಸಮಯದಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಏನು ಈ ಪಾರ್ಟಿ ಏನು ಉಂಟು ನಿಮ್ಮದು ತೊಂದರೆಗೊಳಗಾಗಿರುವಂಥ ಪಾರ್ಟ್ ಆ ಪಾರ್ಟ್ ಸರಿಯಾಗಿರ್ಬೇಕು ಆ ಪಾರ್ಟ್ ಸರಿಯಾಗಿದ್ದರೆ ಅದು ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ಕೊಡ್ತದೆ ಈಗ ರಾಹು ದರ್ಶನ ಇವಾಗ ಯಾವುದು ಪ್ರಾಬ್ಲಮ್ ಕೊಡ್ತದೆ ನಿಮ್ಮ ಮನೆಯಲ್ಲಿರುವಂಥ ಟಾಯ್ಲೆಟ್ ಏನು ಅದು ಬಹಳ ಪ್ರಾಬ್ಲಮ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ಎಲ್ಲಿ ಟಾಯ್ಲೆಟ್ ಮಾಡಿದರೆ ಅದು ದಕ್ಷಿಣದಲ್ಲಿ ಒಂದು ಸ್ವಾಮಿ ಅದರಿಂದ ನಂದು ಸಮಸ್ಯೆ ಆಗುವುದಾ ಅಂತ ಮೇ ಬಿ ದಕ್ಷಿಣದಿಂದ ಕೂಡ ಇರ್ಬೋದಮ್ಮ ನಂತರ ನಾರ್ತ್ ವೆಸ್ಟ್ ಕಾರ್ನರ್ ಅನ್ನು ನೋಡ್ಕೊಳ್ಬೇಕಮ್ಮ ಆಕ್ಚುಲಿ ಪ್ರಾಬ್ಲಮ್ ನಾರ್ತ್ ವೆಸ್ಟ್ ಇಂದ ಬರ್ತಾ ಉಂಟು ಮತ್ತೆ ರಾಹು ದರ್ಶನ ಇಡಿಯುವಾಗ ಯಾರಿಗಾದ್ರೂ ಕೂಡ ಅವರ ಟಾಯ್ಲೆಟ್ ಎಲ್ಲಿ ಮಾಡಿದ್ದಾರೆ ಅಲ್ಲಿಂದ ಪ್ರಾಬ್ಲಮ್ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಯಾರಾದ್ರೂ ಎಕ್ಸ್ಪರ್ಟ್ ಅನ್ನು ಕರ್ಕೊಂಡು ಬಂದ ಸರಿ ಮಾಡಿಮ್ಮ ಖಂ ಬೇಕಾಗುತ್ತೆ ಇಷ್ಟಂತೂ ಹೇಳಬಲ್ಲೆ ನಿಮಗೆ ಅರವತ್ತರ ನಂತರ ಈ ಜಾತಕ ಸೊ ಮೋಸ್ಟ್ ಫೇವರಬಲ್ ಜಾತಕ ತುಂಬಾ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೇದಾಗ್ಲಿ ತಾಯಿ ಓಕೆನಾ ಆಯಿತು ಸ್ವಾಮಿ ಓಕೆ ಒಳ್ಳೇದಾಗ್ಲಿ ಹೋಗ್ಬನ್ನಿ ಹೋಗಿ ಬನ್ನಿ ತುಂಬಾ ತುಂಬಾ ತುಂಬ ತುಂಬ ಧನ್ಯವಾದಗಳು ನಿಮಗೆ ಓಕೆನಾ ಸೊ ಇಂತಹ ಪರಿಸ್ಥಿತಿ ಈಗ ನೋಡ್ಕೊಳ್ಬೇಕು ನೀವು ಅಲ್ವಾ ನಿಮ್ಮ ಮನೆಯ ಒಡತಿ ಹೇಗಿರ್ತಾರೆ ನಿಮ್ಮ ತಾಯಿ ಹೇಗಿರ್ತಾರೆ ಸೊ ಅವರಿಬ್ಬರು ಕೂಡ ಸರಿಯೇ ಇರೋದಿಲ್ಲ ಇನ್ನೊಂದೇನಾಗುತ್ತೆ ಅಂದರೆ ಈ ನಾರ್ತ್ ವೆಸ್ಟ್ಗೋ ಚಂದ್ರನಿಗೆ ಸಂಬಂಧಪಟ್ಟ ಜಾಗ ಹೊರಗಿನಿಂದ ಬಂದಂತಹ ವ್ಯಕ್ತಿಗಳು ಹೊರಗಿಂದ ಬಂದ ಈಗ ಮನೆಗೆ ಮನೆಗೆ ಮಗನಿಗೆ ಮದುವೆಯಾಗಿ ಸೊಸೆ ಬಂದುಬಿಟ್ಲು ಓಕೆ ಈಗ ಸೊಸೆ ಮತ್ತು ಅತ್ತೆಗೆ ಆಗುವುದೇ ಇಲ್ಲ ಓಕೆನಾ ಅವರು ಬಹಳ ಕಚ್ಚಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಯಾಕಂದರೆ ಆ ರೇಖೆನೇ ಸರಿ ಇಲ್ಲ ಒಂದು ಕಟ್ ಕಟ್ಟಾಗಿದೆ ಎರಡು ಪಾರ್ಟ್ ಕೂಡ ಇಲ್ಲಿ ಪ್ರಾಬ್ಲಮನ್ನು ಅನುಭವಿಸ ಅದಕ್ಕೋಸ್ಕರ ಬಹಳ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಅಥವಾ ಹೊರಗಿಂದ ಯಾರೇ ಬಂದ್ರು ಕೂಡ ಅವರ ಮುಖಾಂತರ ಕೂಡ ನಿಮಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡಿ ಆ ನಂತರ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ ನೋಡಿ ಚಂದ್ರ ಯಾವ ಪಾಟಲ್ಲಿ ಬಂದು ಆ ಭಾವ ಯಾವುದಕ್ಕೆ ಸಂಬಂಧಪಟ್ಟದ್ದು ಡೆಫಿನೆಟ್ ಆಗಿ ಅದರಲ್ಲಿ ನೀವು ಪ್ರಾಬ್ಲಮ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ಎಷ್ಟು ಒಂದೆರಡು ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸ್ತಾರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರ ಬಂದು ಐದನೇ ಮನೆಯಲ್ಲಿ ಇದ್ದಾನೆ ಈಗ ಮಕ್ಕಳ ವಿಚಾರದಲ್ಲಿ ಪ್ರಾಬ್ಲಮ್ ಬಂತು ನಿಮಗೆ ಏನು ಮಾಡೋಕ್ಕಾಗಲ್ಲ ಆಗ ಈ ಪಾಟನ ಸರಿ ಮಾಡಿದಾಗ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಬರೋದು ಅದು ಬರಲ್ಲ ಒಂದ್ ವೇಳೆ ನಿಮ್ಮ ಚಂದ್ರ ಬಂದು ಏಳನೇ ಮನೆಯಲ್ಲಿ ಇದ್ದಾನೆ ಈ ಪಾಠ ಕಟ್ ಆಗ್ಬಿಟ್ಟಿದೆ ಈಗ ಹೀಗೆ ಮಾಡ್ತೀರಾ ನಿಮ್ಮ ಮದುವೆ ಜೀವನದಲ್ಲಿ ಸಮಸ್ಯೆ ಬರಲೇಬೇಕು ಈಗ ಅಲ್ವಾ ಮದುವೆ ಜೀವನದಲ್ಲಿ ವಿಪರೀತ ರೀತಿಯಲ್ಲಿ ತೊಂದರೆಗಳು ಬಲಿಕ್ಕೆ ಸ್ಟಾರ್ಟ್ ಆಗ್ತವೆ ಆ ಮೂಮೆಂಟಲ್ಲಿ ಅದನ್ನು ಸರಿ ಮಾಡಿಕೊಂಡಾಗ ಮದುವೆ ಜೀವನ ಕೂಡ ಸರಿಯಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹೇಳಿ ನೋಡಿ ಅದೆಲ್ಲ ಬಹಳ ಟೆಕ್ನಿಕಲಿಯಾಗಿ ಕೆಲಸ ಮಾಡುವಂಥದ್ದು ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಓಕೆನಾ ರೈಟರ್ ಸೊ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಈಗ ನೋಡಿ ಅವರು ಈಗ ಒಬ್ಬರು ಕರೆ ಮಾಡಿದರೆ ಏನಂತ ಮಾನಸಿಕ ರೀತಿಯಲ್ಲಿ ಅವರಿಗೆ ಸರಿಯಿಲ್ಲ ಸ್ವಲ್ಪ ಸೈಕೋ ಥರ ವರ್ತನೆ ಮಾಡ್ತಾರೆ ಸೊ ಯಾಕೆ ಆ ಪ್ರಾಬ್ಲಮ್ ಅಲ್ಲೋ ಯಾಕೆ ಗೊತ್ತಾ ನಿಮಗೆ ನೋಡಿ ಅಲ್ಲಿ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ನಾರ್ತ್ ಈಸ್ಟನ್ನು ತೆಗೆದುಕೊಳ್ಬೇಕು ಆ ಮಾತು ಬೇರೆ ಬಟ್ ಈ ಪಾರ್ಟ್ ಪ್ರಾಬ್ಲಮ್ಗಳಾಗಿರುತ್ತೆ ಅವ್ರಿಗೆ ನಾರ್ತ್ ವೆಸ್ಟ್ ಕಟ್ಟಾಗಿರ್ತದೆ ವೆಸ್ಟ್ ಕಾರ್ನರ್ ಏನು ಇದು ಇದು ಅದಕ್ಕೋಸ್ಕರ ಅವರಿಗೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗಿ ಯಾಕಂದರೆ ಯಾರಿಗೆಲ್ಲ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಇಲ್ಲ ವರ್ತನೆ ಮಾಡ್ತಾರೆ ಬಹಳ ಬೊಬ್ಬೆ ಹೊಡಿತಾರೆ ಇರಿಟೇಟ್ ಮಾಡ್ತಾರೆ ಯಾರ ಮಾತನ್ನು ಕೇಳೋದೇ ಇಲ್ಲ ಒಂಥರ ಒಂಥರ ಸೈಕೋತರನೇ ಯಾವುದೇ ಹಾಗಾದರೆ ಈ ಇಲ್ಲಿ ಸರಿ ಇಲ್ಲ ಇಷ್ಟು ಪಾರ್ಟ್ ಸರಿ ಇಲ್ಲ ಅಂತಾಯ್ತು ಅದಕ್ಕೋಸ್ಕರ ಈ ಪಾರ್ಟಿಗೆ ಟ್ರೀಟ್ಮೆಂಟ್ ಮಾಡಿದಾಗಲ್ಲೇ ಅದು ಸೈಕೋ ಪಾತ್ ಅಂತ ಏನು ಅದು ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ಯತಾ ಆಗಲ್ಲ ಯಾಕಂದ್ರೆ ಅಲ್ಲಿರುವಂತಹ ದೇವತೆಗಳೇ ಹಾಗೆ ಅಲ್ಲಿರುವಂತಹ ಎನರ್ಜಿನೇ ಹಾಗೆ ಅದು ಸೌಂಡ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದೆ ಸೌಂಡ್ಗೆ ಸಂಬಂಧ ಕೆಲಸ ಮಾಡಿದಾಗ ಆ ಸೌಂಡ್ ಸೌಂಡ್ ಅಂದರೆ ಶಬ್ದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾರೆ ಆ ಶಬ್ದಕ್ಕೆ ಸಂಬಂಧಪಟ್ಟಂತಹ ಆ ಪಾರ್ಟ್ ನಿಮಗೆ ಕೆಟ್ಟೋದಾಗ ಏನಾದ್ರೂ ಮನೆಯಲ್ಲಿ ಶಬ್ದ ಕ್ರಿಯೇಟ್ ಆಗುತ್ತೆ ಯಾರಾದರೂ ಜೋರಾಗಿ ಇದು ಇರಿಟೇಟ್ ಮಾಡೋದು ಯಾಕಂದ್ರೆ ಆ ಪಾರ್ಟ್ ಇಲ್ಲ ಆ ಪಾರ್ಟ್ ಚೆನ್ನಾಗಿದೆ ಸೈಲೆಂಟ್ ಆಗಿರ್ತಾರೆ ಮನೆಯಲ್ಲಿ ಎಲ್ಲರೂ ಕೂಡ ಆ ಪಾರ್ಟ್ ಚೆನ್ನಾಗಿಲ್ಲ ಸೌಂಡ್ ಮಾಡ್ತಾರೆ ಆ ಮನೆಯಲ್ಲವಾ ಅಲ್ವಾ ಯಾತೋ ಆ ರೀತಿಯಾಗಿ ಸೌಂಡ್ ಆಗಬೇಕು ಅಥವಾ ಈ ರೀತಿಯಾಗಿ ಸೌಂಡ್ ಆಗಬೇಕು ಎರಡಲ್ಲಿ ಒಂದು ಸೌಂಡ್ ಅಂತ ಬರಲೇಬೇಕು ಸೊ ಅದು ಈ ಪಾರ್ಟಿಂದ ಬಂದಿರ್ತದೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾರಾದ್ರು ನಿಮ್ಮ ಮನೆಯಲ್ಲಿ ಅಂಥವರೆಲ್ಲ ಇದ್ದಾರೆ ಅಲ್ವಾ ಸೈಕೋಪ್ ಆ ಥರ ಕೆಲಸ ಮಾಡ್ತಾರೆ ಅಥವಾ ತುಂಬಾ ಇರಿಟೇಟ್ ಆಗ್ತಾ ಉಂಟು ಹುಚ್ಚಾರ ಥರ ವರ್ತನೆ ಮಾಡ್ತಾರೆ ಸೊ ಡೆಫಿನೆಟ್ ಆಗಿ ಈ ಪಾರ್ಟ್ ಡಿಸ್ಟರ್ಬೆನ್ಸ್ ಆನಂತರ ಆ ನಂತರ ನಿಮ್ಮ ಮನೆಯಲ್ಲಿರುವ ಕಿಟಕಿಗಳು ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಆಗಿದೆ ಕಿಟಕಿ ಒಂದು ಕಡೆ ಎನರ್ಜಿ ಈಗ ಇಲ್ಲಿ ಕಿಟಕಿಂಟು ಇಲ್ಲಿ ಒಂದು ಕಿಟಕಿಂಟು ಇದರ ಮಧ್ಯದಲ್ಲಿ ಯಾವುದೇ ಗೋಡೆ ಇಲ್ಲ ಈ ಎನರ್ಜಿ ಇಲ್ಲಿಗೆ ಬಂದು ಬಡಿಯುವಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅದು ಈ ಎನರ್ಜಿ ಇಲ್ಲಿ ಬಂದು ಬಡಿಯುವಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಆನಂತರ ದಕ್ಷಿಣದ ಇದು ಉತ್ತರ ಉತ್ತರದ ಭಾಗದ ಎನರ್ಜಿ ದಕ್ಷಿಣಕ್ಕೆ ಬಡಿದಾಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ ಆನಂತರ ದಕ್ಷಿಣದ ಎನರ್ಜಿ ಉತ್ತರಕ್ಕೆ ಬಂದಾಗ ಕೂಡ ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು ಬಹಳ ಸೂಕ್ಷ್ಮ ರೀತಿಯಲ್ಲಿ ಇದನ್ನೆಲ್ಲ ಸರಿ ಮಾಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಇರ್ತದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಅಂದು ನಿಮಗೆ ಬಂದೇ ಬರ್ತದೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲಿದೆ ರೆಜಿಸ್ಟರ್ ಹಲೋ ಹಲೋ హలో 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 మైక్ టెస్ట్ మైక్ టెస్ట్ యారు ఇలా ఇది అర్థం ఆగి హలో ఇక కూడా ఓకే ಸೊ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಇಲ್ಲ ಅಲ್ವಾ ಸೌಂಡೇ ಇಲ್ಲ ಇಲ್ಲಾಂದ್ರೆ ಸುಂ ಅಂತ ಸೌಂಡ್ ಬರ್ತದೆ ಇವತ್ತು ಸೌಂಡೇ ಇಲ್ಲ ಅವರು ಮ್ಯೂಟ್ ಮಾಡಿ ಹೋಗಿದ್ದಾರೆ ಅಂತ ಫೋನನ್ನು ಓಕೆ ನೀವು ಇರಲಿ ಓಕೆ ಸೊ ಗೊತ್ತಾಯಿತು ನಿಮಗೆ ಅದೇ ರೀತಿ ನಿಮ್ಮ ಜಾತಕದಲ್ಲಿ ಸೌತ್ ಈಸ್ ಸೌತ್ ಈಸ್ ಯಾವುದಕ್ಕೆ ಶುಕ್ರನಿಗೆ ಸಂಬಂಧಪಟ್ಟು ನೋಡ್ಕೊಳ್ಳಿ ನಿಮ್ಮ ಜಾತದಲ್ಲಿ ಶುಕ್ರ ಎಲ್ಲಿದ್ದಾನಂತ ಶುಕ್ರನ ರಿಸಲ್ಟ್ ಅಷ್ಟು ಸುಲಭದಲ್ಲಿ ನಿಮಗೆ ಬರಲಿಕ್ಕೆ ಆತ ಬಿಡುವುದಿಲ್ಲ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಈ ಪಾರ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಈ ಪಾರ್ಟ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ ಬಹಳ ಚೆನ್ನಾಗಿ ಈ ಪಾರ್ಟ್ ಬ್ಯಾಲೆನ್ಸ್ ಇಲ್ಲ ಈ ಪಾರ್ಟ್ ಕೂಡ ಬ್ಯಾಲೆನ್ಸ್ ಆಗಲ್ಲ ಅದರ ಆ ಮೂಮೆಂಟಲ್ಲಿ ಏನಿದೆ ನಿಮ್ಮ ಮನೆಗೆ ಯಾರೆಲ್ಲ ಬರ್ತಾರೆ ಅವರ ಮುಖಾಂತರ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಎಲ್ಲಿ ಚಂದ್ರ ನಿಮ್ಮ ಜಾತಕದಲ್ಲಿದ್ದಾನೆ ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಎಲ್ಲಿ ಶುಕ್ರ ನಿಮ್ಮ ಜಾತಕದೇನೆ ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆನಂತರ ನಿಮ್ಮ ಮನೆ ಒಡತಿ ಯಾರಿದ್ದಾರೆ ಅವರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆನಂದರೆ ನಿಮ್ಮ ತಾಯಿ ಯಾರಿದ್ದಾರೆ ಅವರಿಗೂ ಸಮಸ್ಯೆ ಕ್ರಿಯೇಟ್ ಮತ್ತೆ ಜಾತಕಲ್ಲಿ ಯಾವಾಗ ಯಾವಾಗಲೇ ಚಂದ್ರ ದಶೆ ಬಂತು ಚಂದ್ರಭುಕ್ತಿ ಬಂತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯಿತು ಸೊ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ ಆನಂತರ ದೇಶ ಬಂತು ಶುಕ್ರ ಭುಕ್ತಿ ಬಂತು ನಿಮಗೆ ಅರವತ್ತರಿಂದ ಅರವತ್ತೊಂಬತ್ತು ರನ್ನಿಂಗ್ ಆಯಿತು ಆ ಸಮಯದಲ್ಲಿ ಕೂಡ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ಅದನ್ನು ನೋಡ್ಕೊಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಲ್ವಾ ಎಲ್ಲವನ್ನು ಕೂಡ ಎಲ್ಲ ರೀತಿಯಲ್ಲಿ ಕೂಡ ಸೊ ನಾನು ನಾನೇನು ಹೇಳ್ ಹೇಳಿಕೆ ಬಯಸ್ತೇನೆ ಅಂದರೆ ಮನೆಯನ್ನು ಕಟ್ಟುವಾಗ ಯಾವುದೇ ಕಾರಣಕ್ಕೂ ಯಾವುದೋ ರೆಕ್ಟ್ಯಾಂಗಲ್ ಟೋಟಲಿ ರೆಕ್ಟ್ಯಾಂಗಲ್ ಹಾಗೆ ಮನೆಯನ್ನು ಕಟ್ಕೊಳ್ಳಿ ಅದು ಅಂಥ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಅನ್ಯಥ ನಿಮಗೆ ಸಮಸ್ಯೆಗಳು ಬಂದೇ ಬರ್ತವೆ ರೈಟ್ ತಾನೆ ಅಥವಾ ಫ್ಲ್ಯಾಟ್ ತಗೊಂಡ್ರಿ ಅಂತ ಅಥವಾ ಮನೆ ಮೊದಲೇ ಈ ರೀತಿ ಕಟ್ಟಿಕೊಂಡಿದ್ರಿ ನಿಮಗೆ ಜಾಗನೆಲ್ಲ ಏನು ಮಾಡೋಕ್ಕಾಗಲ್ಲ ಎಕ್ಸ್ಪರ್ಟನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಓಕೆನಾ ಅದು ಚೆನ್ನಾಗಿ ಕೆಲಸ ಮಾಡಿ ಈಗ ಇಲ್ಲಿ ಕನ್ನಡಿ ಹಾಕಿದರೆ ಇಲ್ಲಿ ಕನ್ನಡಿ ಕೆಲಸ ಮಾಡೋಲ್ಲ ಅದಕ್ಕೋಸ್ಕರ ಇಲ್ಲಿ ಕನ್ನಡಿ ಹಾಕೋದು ಒಳ್ಳೆಯ ಲಕ್ಷಣ ಅಲ್ಲ ಇಲ್ಲಿ ಕನ್ನಡಿ ಕೆಲಸ ಮಾಡುತ್ತೆ ಇಲ್ಲಿ ಕನ್ನಡಿ ಕೆಲಸ ಮಾಡಲ್ಲ ಅದಕ್ಕೋಸ್ಕರ ಇಲ್ಲಿ ಕನ್ನಡಿಗಳನ್ನು ಹಾಕುವ ಹಾಗೆ ಇಲ್ಲ ನೀವು ಅಲ್ಲೋ ಅದಕ್ಕೋಸ್ಕರ ನೀವು ಎಕ್ಸ್ಪರ್ಟನ್ನು ಕರ್ಕೊಂಡು ಬಂದೇ ನೀವು ಅದನ್ನು ಸರಿ ಮಾಡಬೇಕೆ ಅವರದು ಬೇರೆ ಏನು ಕೂಡ ಮಾಡುವ ಹಾಗೆ ಇಲ್ಲ ಅಂತ ಹೇಳ್ತೇನೆ ರೈಟ್ ತಾನೇ ಓಕೆ ಗೊತ್ತಾಗ್ಬಿಡ್ತೀವಿ ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ತಾರೆ ಹಲೋ 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 ಅರೆವಾ ಏನಾಯ್ತಪ್ಪ ಸಮಥಿಂಗ್ ವೆಂಟ್ ರಾಂಗ್ ಹಲೋ ನನ್ನ ಫೋನೇ ಹಾಳಾಯ್ತ ಈಗ ರಿಪೇರಿ ಮತ್ತೆ ಇದು ಕಾರ್ಯಕ್ರಮ ಮುಗಿದಾಗ ತಕ್ಷಣ ಈಗ ರಿಪೇರಿಗೆ ತೊಗೊಂಡು ಹೋಗ್ತೇನೆ ಓಕೆ ರೈಟ್ ಗೊತ್ತಾಯ್ತಾ ಸೊ ಈ ರೀತಿಯಾಗಿ ಇದು ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಸೊ ಅರ್ಥ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ಅಲ್ವಾ ಈಗ ನೋಡಿ ನಿಮಗೆ ಒಂದು ಮಾತು ಹೇಳ್ತೀನಿ ಈಗ ಯಾರಿಗೆಲ್ಲ ಹತ್ತು ಹತ್ತರಿಂದ ಹತ್ತೊಂಬತ್ತು ರನ್ನಿಂಗ್ ಆಗ್ತೊಂಡು ಹೋಗಿ ಹತ್ತರಿಂದ ಹತ್ತೊಂಬತ್ತು ಅಂದರೆ ಆ ಸೀರೀಸಲ್ಲಿ ಇದ್ದೀರಾ ನೀವು ಈಗ ಹತ್ತನೇ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅಲ್ವಾ ಆ ವಯಸ್ಸಲ್ಲಿ ಇದ್ದೀರಾ ನೀವು ಓಕೆ ಸೊ ಒಂದಿನದೇ ಏನಾಗುತ್ತೆ ಈಗಿನ ಈಗಿನ ಪರಿಸ್ಥಿತಿಲಿ ಗೋಚಾರದ ಗ್ರಹಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ಏನಾಗುತ್ತೆ ಸ್ವಲ್ಪ ಕಂಫರ್ಟನ್ನು ಬಯಸ್ತೀರ ಅಂತ ಇಂಡಿಕೇಶನ್ ಇದೆ ಸ್ವಲ್ಪ ಕಂಫರ್ಟ್ ಬೇಕು ನಿಮಗೆ ಕಂಫರ್ಟನ್ನು ನೀವು ಬಯಸ್ತೀರಿ ಅಂತ ಅದರಲ್ಲೂ ಕೂಡ ಯಾರಿಗೆಲ್ಲ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಷ್ಟು ವಯಸ್ಸು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಓಕೆನಾ ಈ ಸಮಯದಲ್ಲಿ ಅವರು ರಿಲೇಷನ್ಶಿಪ್ಪಲ್ಲಿ ಬೀಳ್ತಾರೆ ಅಂತ ಇಂಡಿಕೇಶನ್ ಇದೆ ಸೊ ಮೇ ಬಿ ಅವರ ಜಾತಕ ನೋಡ್ಕೊಂಡು ಡಿಸೈಡ್ ಮಾಡಿ ಬಟ್ ಗೋಚಾರ ಏನು ಹೇಳ್ತಾ ಉಂಟು ಹದಿನಾರನೇ ಹದಿನಾರನೇ ವಯಸ್ಸಿನವರು ಹದಿನೇಳನೇ ವಯಸ್ಸಿನವರು ಹದಿನೆಂಟನೇ ವಯಸ್ಸಿನವರು ಹತ್ತೊಂಬತ್ತನೇ ವಯಸ್ಸಿನವರು ರಿಲೇಷನ್ಶಿಪ್ಪಲ್ಲಿ ಬಿದ್ದೇ ಬೀಳಬಹುದು ಅಂತ ಇಂಡಿಕೇಷನ್ ಇದು ಸ್ವಲ್ಪ ಕ್ಯಾರ್ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಸಣ್ಣ ವಯಸ್ಸು ಯಾವುದು ಬೇಕಾಗಿಲ್ಲ ಅಂತ ಹೇಳ್ತೇನೆ ಅನ್ನಥಾ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಬೇಕಲ್ಲ ಚೆಕ್ ಮಾಡಿ ನೋಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಯಾರಿದ್ದಾರೆ ಹತ್ತರಿಂದ ಹತ್ತೊಂಬತ್ತು ರನ್ನಿಂಗ್ ಉಂಟು ಅದರಲ್ಲಿ ಕೂಡ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಉಂಟು ಅಲ್ವಾ ಈಗ ಸ್ವಲ್ಪ ದಿನದಿಂದ ಅವ್ರ ಅಲ್ಲಿ ಇರ್ತಾರೆ ಅಂತ ಇಂಡಿಕೇಷನ್ ಇದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಅವರನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಇನ್ನು ಯಾರಿಗೆಲ್ಲ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಹಾಕಿಕೊಂಡು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಓಕೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಹಾಕಿಕೊಂಡು ವೇರಿಯೇಷನ್ ಇರ್ತದೆ ಯಾಕಂದರೆ ಚಂದ್ರ ಕೆಲಸ ಮಾಡ್ತಾನೆ ಚಂದ್ರ ಎರಡು ದಿನಕ್ಕೊಮ್ಮೆ ಚೇಂಜ್ ಆಗುವಾಗ ವೇರಿಯೇಷನ್ ಅದು ಬಂದೇ ಬರ್ತದೆ ಬಟ್ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದ್ರೆ ಅವರು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಏನೋ ಒಂದು ಪ್ರೋ ಪ್ರೋಗ್ರೆಸ್ ಆಗಬೇಕು ಅದರಲ್ಲಿ ಮಟ್ಟಕ್ಕೆ ಹೋಗಬೇಕು ಅನ್ನೋ ಒಂದು ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ಹೋಗ್ತಾ ಇದ್ದಾರೆ ಸೊ ಅದು ಫಲಿಸ್ ಫಲಿತ ಆಗುವಂಥ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಖಂಡಿತ ಅದನ್ನು ಮಾಡ್ಕೊಳ್ಬೋದು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ವಯಸ್ಸು ಯಾರಿಗೆ ರನ್ನಿಂಗ್ ಆಗ್ತು ಅವರೆಲ್ಲ ಓಕೆನಾ ಆನಂತರ ತರ್ಟಿ ಟು ತರ್ಟಿ ನೈನ್ ಯಾರಿಗೆ ರನ್ನಿಂಗ್ ಆಗ್ತೊಂಡು ಮೂವತ್ತರಿಂದ ಮೂವತ್ತೊಂಬತ್ತನೇ ವಯಸ್ಸು ಯಾರಿಗೆ ರನ್ನಿಂಗ್ ಆಗ್ತಾಂಟು ಅವರಿಗೆ ಆಗುತ್ತೆ ಅವರಿಗೆ ವಿಶೇಷ ರೀತಿಯಲ್ಲಿ ಅವರಿಗೆ ಪರವಾಗಿಲ್ಲ ಬಟ್ ಅವರಿಗೆ ಮೆಂಟಲಲ್ಲಿ ಆ ರೀತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲೊಂದು ಕಡೆ ಬಿಸ್ನೆಸ್ ಮಾಡೋಣ ಡೈರೈಟ ಬಿಸ್ನೆಸ್ ಮಾಡೋಣ ಏನಾದರೂ ಮಾಡೋಣ ಆ ಇರ್ತದೆ ಬಟ್ ಅವರಿಗೂ ಕೂಡ ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ಇರಿಟೇಷನ್ ಇದ್ದೇ ಇರ್ತದೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಕೊಂಡು ಬಂದಿರ್ತಾರೆ ಅದರಲ್ಲಿ ಒಂದು ರಿಲೀಫ್ ಸಿಗಲಿ ಅಂತ ಅವರು ಆಸೆ ಪಡ್ತಾ ಇದ್ದಾರೆ ಆನಂತರ ಸಂಬಳದ ವಿಚಾರದಲ್ಲಿ ಅದು ಜಾಸ್ತಿ ಆಗಲಿ ಅಂತ ಆಸೆ ಪಡ್ತಾ ಇದ್ದಾರೆ ಖಂಡಿತ ಅದು ನೆರವೇರುತ್ತೆ ಬರುವ ಏಪ್ರಿಲ್ ಆರನೇ ತಾರೀಕಿನ ನಂತರ ಬಹಳ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಲಿಗೆ ಸ್ಟಾರ್ಟ್ ಆಗಿದೆ ತುಂಬ ಚೆನ್ನಾಗಿರ್ತದೆ ಸೊ ಅರ್ಥ ಮಾಡ್ಕೊಂಡಿದ್ದಾನೆ ಓಕೆನಾ ಆನಂತರ ಫೋರ್ಟಿ ಟು ಫೋರ್ಟಿ ನೈನ್ ಓಕೆ ನಲವತ್ತರಿಂದ ನಲವತ್ತೊಂಬತ್ತು ಯಾರಿಗೆ ರನ್ನಿಂಗ್ ಆಗ್ತಾ ಉಂಟು ಅವರಿಗೆ ಮಾತ್ರ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ ಕೆಲವರಲ್ಲಿ ಏನು ಮಾಡಿರ್ತಾರೆ ಈಗ ನಲವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗೋರು ಭೂಮಿ ವಿಚಾರದಲ್ಲಿ ಹೋಗ್ತಾ ಇರ್ತಾರೆ ಭೂಮಿ ವಿಚಾರ ಅಥವಾ ಮನೆ ಕಟ್ಟುವ ವಿಚಾರ ಇರ್ಬೋದು ಭೂಮಿ ವಿಚಾರದಲ್ಲಿ ಇರ್ಬೋದು ಅದನ್ನು ಮನೆ ಕಟ್ಟಿಸ್ತಾ ಇರ್ತಾರೆ ಅಥವಾ ಏನಾದರೂ ಒಂದು ಅಂತೂ ಮನೆ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಅವ್ರು ಮಾಡ್ತಾನೆ ಇರ್ತಾರೆ ವಾಹನ ತರುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾ ಇರ್ಬೋದು ಇಲ್ಲ ಅಂತ ಹೇಳಲ್ಲ ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ಅವರ ಒಡ ಜೊತೆಗೆ ಬಹಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆನಂತರ ಭೂಮಿ ವಿಚಾರದಲ್ಲಿ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸೊ ಅದು ಕೂಡ ಆಗುತ್ತೆ ಅವರಿಗೆ ಅಂದರೆ ಒಟ್ಟಾರೆ ನೋಡಲಿಕ್ಕೆ ಹೋದರೆ ನಲವತ್ತರಿಂದ ನಲವತ್ತೊಂಬತ್ತು ಯಾರಿಗೆಲ್ಲ ರನ್ನಿಂಗ್ ಆಗ್ತೊಂಡು ಭೂಮಿ ವಿಚಾರದಲ್ಲಿ ಈ ಸಮಯದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಅದು ಭೂಮಿ ವಿಚಾರ ಅದು ಇದು ಏನಿಲ್ಲ ಅಂದರೆ ಸಾಲದ ವಿಚಾರದಲ್ಲಿ ತೊಂದರೆನ ಅನ್ಬೋದು ಅಷ್ಟು ಸಾಲ ಮಾಡಿಕೊಂಡು ಅದನ್ನು ತೀರಿಸಲಿಕ್ಕಾಗದೆ ಓದಾಡ್ತಾ ಇರಬೇಕಾದಂಥ ಅನಿವಾರ್ಯತೆ ಈಗಿನ ಮಟ್ಟದಲ್ಲಿ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಕುಟುಂಬದಲ್ಲಿ ಬಹಳ ಸಮಸ್ಯೆಗಳು ಬರುವ ಸಾಧ್ಯತೆಗಳುಂಟು ಫೋರ್ಟಿ ಟು ಫೋರ್ಟಿ ನೈನ್ ಒಳಗಡೆ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಇನ್ನು ಒಂದು ತಿಂಗಳ ಕಾಲ ಒಂದು ತಿಂಗಳ ನಂತರ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿವರೆಗೆ ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹೋಗಿ ಅರ್ಥ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಅದೇ ಫಿಫ್ಟಿ ಟು ಫಿಫ್ಟಿ ನೈನಲ್ಲೂ ಐವತ್ತರಿಂದ ಐವತ್ತೊಂಬತ್ತು ಯಾರಿಗೆಲ್ಲ ರನ್ನಿಂಗ್ ಆಗ್ತೊಂಡಲ್ಲ ಐವತ್ತರಿಂದ ಐವತ್ತೊಂಬತ್ತು ಓಕೆ ಪರವಾಗಿಲ್ಲ ಅವರಿಗೆ ಅವರ ಕಾರ್ಯಕ್ಷೇತ್ರದಲ್ಲಿ ಗ್ರೋತ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ ಆಲ್ರೆಡಿ ಖಂಡಿತ ಅದು ಗ್ರೋತ್ ಆಗುತ್ತೆ ಪರವಾಗಿಲ್ಲ ಅದರಲ್ಲೂ ಕೂಡ ಯಾರೆಲ್ಲ ಜ್ಯೋತಿಷ್ಗಳು ವಾಸ್ತುತಜ್ಞರು ವಿದ್ಯೆ ಕಲಿಯೋರು ಅಥವಾ ಡೆಪ್ತ್ ಲೆವೆಲಲ್ಲಿ ಹೋಗುವವರು ವಿದೇಶಕ್ಕೆ ಹೋಗೋರು ಅವರಿಗೆಲ್ಲ ತುಂಬಾ ಫೇವರೇಬಲ್ ಅಂತ ಹೇಳ್ತಾನೆ ಅವರಿಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಉಂಟು ಸ್ವಲ್ಪ ಸಮಯದವರೆಗೆ ಇದೆಲ್ಲ ಓಕೆ ಸ್ವಲ್ಪ ಸಮಯದವರೆಗೆ ಒಂದು ಅಂತ ಇಟ್ಕೊಳ್ಳಿ ಅದಕ್ಕಿಂತ ಹೆಚ್ಚು ಅಂತ ಹೋಗೋದಿಲ್ಲ ಮತ್ತೆ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈಗಿನ ಮಟ್ಟದಲ್ಲಿ ಹೇಳ್ತಾ ಇದ್ದೀನಿ ಈಗಿನ ಮಟ್ಟದಲ್ಲಿ ಅಂಥ ಒಂದು ಪರಿಸ್ಥಿತಿ ಇರ್ತದೆ ಅದರ ಜೊತೆಗೆ ನಿಮಗೆ ಕೂಡ ಸಾಲ ಸೋಲದ ವಿಚಾರ ಸ್ವಲ್ಪ ಬಾಧಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸುಬ್ರಹ್ಮಣ್ಯನ ಆರಾಧನೆ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮಗೆ ಕೊಡೋಲ್ಲ ಅಥವಾ ಕೆಲವರೆಲ್ಲ ಐವತ್ತರಿಂದ ಐವತ್ತೊಂಬತ್ತು ಯಾರಿಗೆ ರನ್ನಿಂಗ್ ಆಗ್ತಾ ಉಂಟು ಅವರಿಗೆಲ್ಲ ಕೆಲವೊಂದು ಕಡೆ ಸಾಲ ಸೋಲದ ಸಮಸ್ಯೆಗಳು ಬಾಧಿಸ್ತಾ ಇರ್ತವೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಉನ್ನತಿ ಅಂತೂ ಇದ್ದೇ ಇರ್ತದೆ ಅವರಿಗೆ ಭೂಮಿ ವಿಚಾರಗಳು ಸಮಸ್ಯೆಯನ್ನು ಅನುಭವಿಸ್ತಿರ್ತಾರೆ ಭೂಮಿ ಏನೋ ಮಾಡಬೇಕು ಏನೋ ಮಾಡಬಾರ್ದು ಅಲ್ವ ಅದರ ವಿಚಾರದಲ್ಲಿ ಏನೋ ಸಮಸ್ಯೆಯನ್ನು ಅನುಭವಿಸ್ತಾನೆ ಇರ್ತಾರೆ ರೈಟ್ ತಾನೆ ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಇನ್ನು ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಆಲ್ರೆಡಿ ಆರೋಗ್ಯದ ಸಮಸ್ಯೆ ರೈಟ ಸಿಕ್ಸ್ಟಿ ಟು ಸಿಕ್ಸ್ಟಿ ನೈನ್ ಯಾರಿದ್ದಾರೋ ಅವರೆಲ್ಲ ಸ್ವಲ್ಪ ಹಾಸ್ಪಿಟಲೈಸ್ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಹಾಸ್ಪಿಟಲೈಸ್ ಆಗ್ತೀರಾ ಸೊ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ತೊಂದರೆಗಳು ಕೂಡ ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಜಾಸ್ತಿ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸೆವೆಂಟಿ ಟು ಸೆವೆಂಟಿ ನೈನ್ ಏನಪ್ಪಾಗುತ್ತೆ ಸೆವೆಂಟಿ ಟು ಸೆವೆಂಟಿ ನೈನ್ ಕೂಡ ಅಂತ ತೊಂದರೆಗಳಲ್ಲ ಬಟ್ ಸೆವೆಂಟಿ ಟು ಸೆವೆಂಟಿ ನೈನ್ ಏನಾಗುತ್ತೆ ಅವರಿಗೆ ಕೂಡ ಕಾರ್ಯಕ್ಷೇತ್ರ ಎಲ್ಲೋ ಕೆಲಸ ಮಾಡ್ತಾ ಇದ್ರೆ ಆಗಿ ಕಾರ್ಯಕ್ಷೇತ್ರದಲ್ಲಿ ಸ್ಯಾಟಿಸ್ಫೈಡ್ ಇಲ್ಲ ಅಂತ ಬರ್ತಾ ಉಂಟು ಸೊ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಎಲ್ಲೊಂದು ಕಡೆ ಆರೋಗ್ಯದ ವಿಚಾರ ಬಹಳ ಗಮನ ಕೊಡಬೇಕು ಕೆಲವೊಮ್ಮೆ ಆರೋಗ್ಯದ ವಿಚಾರ ಅಂತಹ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದು ಫೈಂಡ್ ಔಟ್ ಮಾಡಲಿಕ್ಕೆ ಆಗುದಿಲ್ಲ ಯಾವುದೇ ಮೆಷಿನರಿಯಿಂದ ಕೂಡ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಹ ಆರೋಗ್ಯದ ಸಮಸ್ಯೆಯನ್ನು ಅನುಭವಿಸಬೇಕು ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತ ಉಂಟು ಅಂತ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಸೊ ಇದು ಗೊತ್ತಾಯ್ತು ನಿಮಗೆ ಇದು ಗೋಚಾರದ ಪ್ಲಾನೆಟ್ ಅನ್ನು ಇಟ್ಕೊಂಡು ಹೇಳಿರುವಂಥದ್ದು ಈಗ ನಿಮ್ಮ ಜಾತಕದಲ್ಲಿ ಆ ಒಂದು ಕಾಂಬಿನೇಷನ್ ಏನು ಉಂಟು ಎಲ್ಲಿ ಕ್ರಿಯೇಟ್ ಆಗಿದೆ ಅದರ ಮೇಲಿಂದ ಮತ್ತೆ ಡಿಪೆಂಡ್ ಆಗುತ್ತೆ ಅದು ಹೇಗೆ ಪ್ರಿಡಿಕ್ಷನ್ ಬರುತ್ತೆ ಅಂತ ರೈಟ್ ತಾನೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಓಕೆ ನಾರ್ತ್ ನಾರ್ತ್ ವೆಸ್ಟ್ ಮತ್ತೆ ಸೌತ್ ಈಸ್ಟ್ ಕಾರ್ನರ್ ಅಲ್ವಾ ಗೊತ್ತಾಯ್ತು ನಿಮಗೆ ನಾರ್ತ್ ವೆಸ್ಟ್ ಕಾರ್ನರ್ ಕಟ್ಟಿಂಗ್ ಆದಾಗ ನಿಮಗೆ ಹೊರಗಿನ ವ್ಯಕ್ತಿಗಳು ಸಪೋರ್ಟ್ ಸ್ವಲ್ಪ ಕಡಿಮೆ ಮಾಡ್ತಾರೆ ಆಗೋದಿಲ್ಲ ಅಥವಾ ನಿಮ್ಮ ಮನೆಗೆ ಬಂದರೆ ಆಗುತ್ತೆ ಅಂತ ಸಂದರ್ಭಗಳು ಉಂಟಾಗ್ತಾ ಇರುತ್ತೆ ಅಂತರ ಸೌತ್ ಈಸ್ಟ್ ಸರಿ ಇಲ್ಲ ಅಂದರೆ ನಿಮ್ಮ ಮನೆ ಇರ್ತಾರೆ ಅವರೆಲ್ಲ ಸಮಸ್ಯೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹಣಕಾಸಿನ ವಿಚಾರಗಳು ಅನಂತರ ನಿಮ್ಮ ನಿಮಗೆ ಸಂಬಂಧಪಟ್ಟು ಎಲ್ಲ ವಿಚಾರಗಳು ಕೂಡ ಚಂದ್ರ ಅಂದರೆ ಕಟ್ಟುವಿಕೆ ಅಂತ ಕಟ್ಟುವಿಕೆ ಅಂದ್ರೆ ನಿಮಗೆ ಒಂದು ಏನೋ ಮಾಡಬೇಕು ಏನೋ ಕಟ್ಟಬೇಕು ಆ ಕಟ್ಟುವಂಥ ವಿಚಾರಗಳು ಕೂಡ ನೀವು ಸಮಸ್ಯೆಯನ್ನು ಅನುಭವಿಸಿ ಅನುಭವಿಸ್ತೀರಿ ರೈಟ್ ತಾನೇ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಎಕ್ಸ್ಪರ್ಟ್ ಅನ್ನು ಕರ್ಕೊಂಡು ಬಂದು ಇದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಗ ನಿಮ್ಮ ಸೆಂಟರ್ ಪಾಯಿಂಟ್ ಕೂಡ ಅದು ಸರಿಯಾಗಿ ಕೆಲಸ ಮಾಡ್ತದೆ ಯಾವ ಸೆಂಟರ್ ಪಾಯಿಂಟ್ ಅಂದ್ರೆ ಬ್ರಹ್ಮಸ್ಥಾನ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಸಂದರ್ಭದಲ್ಲಿ ಎಷ್ಟೆಲ್ಲ ಸಮಸ್ಯೆ ಬರಬೇಕು ಸಮಸ್ಯೆ ಬಂದರೂ ಕೂಡ ಅದಕ್ಕೆ ದಾರಿ ಕಂಡು ಬರ್ತದೆ ಅದನ್ನು ಹೇಗೆ ನಲಿಫೈ ಮಾಡ್ಕೊಳ್ಬೇಕು ಅದನ್ನು ಹೇಗೆ ನಾವು ತೊಂದರೆಗಳನ್ನು ನಿವಾರಿಸಬೇಕು ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದಿರ್ತದಪ್ಪ ಸೊ ಸೊ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ರೈಟಾ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ ಅಲ್ವಾ ಯಾವಾಗ ನಿಮಗೆ ಈಗ ಕೆಲವು ಮನೆಯಲ್ಲಿ ಏನಾಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಆ ಒಂದು ಏನು ಹೇಳ್ತಾರೆ ಗಂಡನಿಗೆ ಇಷ್ಟ ಇಲ್ಲ ಹೆಂಡತಿಗೆ ಇಷ್ಟ ಇಲ್ಲ ಮಕ್ಕಳಿಗೆ ಇಷ್ಟ ಇಲ್ಲ ತಂದೆಗೆ ಇಷ್ಟ ಇಲ್ಲ ತಾಯಿಗೆ ಇಷ್ಟ ಇಲ್ಲ ಯಾರಿಗೆ ಯಾರು ಕೂಡ ಮನೆಗೆ ಆ ಸಂದರ್ಭದಲ್ಲಿ ಚಂದ್ರನ ಮಂತ್ರಗಳನ್ನು ಜಪ ಮಾಡಿಕೊಳ್ಳಿ ಆನಂತರ ಶುಕ್ರನ ಮಂತ್ರಗಳನ್ನು ಜಪ ಮಾಡಿಕೊಳ್ಳಿ ಆನಂತರ ಸೋಮವಾರ ದಿವಸ ತುಂಬ ಪವಿತ್ರವಾಗಿ ಇಟ್ಕೊಳ್ಳಿ ಆನಂತರ ಶುಕ್ರವಾರ ದಿವಸ ತುಂಬ ಪವಿತ್ರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಮುಖಾಂತರ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ ತುಂಬ ಒಳ್ಳೆ ರೀತಿಯ ರಿಸಲ್ಟ್ ಬಂದೇ ಬರ್ತದೆ ರೈಟ್ ಓಕೆನ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರೋದು ಸೊ ನೋಡ್ಕೊಳ್ಳಿ ಇದನ್ನೆಲ್ಲ ಹೇಗೆ ಇದೆಲ್ಲ ಕೆಲಸ ಮಾಡುತ್ತೆ ಅಂತ ಓಕೆನಾ ನೆಕ್ಸ್ಟ್ ಬಂದುಬೇಡ ಸೌತ್ ವೆಸ್ಟ್ ಓಕೆ ಸೌತ್ ವೆಸ್ಟ್ ಕಟ್ಟಾಗಿದೆ ರೈಟ್ ಈ ಪಾರ್ಟ್ ಸೌತ್ ವೆಸ್ಟ್ ಕಟ್ಟಾಗಿದೆ ಸೌತ್ ವೆಸ್ಟ್ ಕಟ್ಟಾದಾಗ ಏನಾಗಿದೆ ಬರೀ ಅಲ್ಲಿ ಮಾತ್ರ ಸಮಸ್ಯೆ ಇಲ್ಲ ಅದು ನಾರ್ತ್ ಈಸ್ಟಿಗೆ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತೀವಿ ಓಕೆನಾ ಎಲ್ಲಕ್ಕಿಂತ ಮುಂಚೆ ನಾವು ನೋಡೋಣ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಓಕೆ ಕರೆ ಗೊತ್ತಿಲ್ಲಪ್ಪ ಏನು ಡೆಡ್ ಆದಾಗೆ ಉಂಟದು ಕರೆ ಬರ್ತಾ ಉಂಟು ಸ್ವೀಕಾರ ಆಗ್ತಾ ಇಲ್ಲ ಎನಿವೆ ಇರಲಿ ಸೊ ಸೌತ್ ವೆಸ್ಟ್ ಕಾರ್ನರ್ ಕಟ್ಟಾದರೆ ಓಕೆ ನೈಋತ್ಯದ ಭಾಗ ಕಟ್ಟಾಗಿತ್ತು ಅಂತ ಇಟ್ಕೊಳ್ಳೋಣ ಸೊ ನಾರ್ತ್ ಈಸ್ಟ್ಗೆ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಸೌತ್ ವೆಸ್ಟ್ ಕಾರ್ನರ್ ಯಾವುದೇ ಕಾರಣಕ್ಕೂ ಕಟ್ಟಾಗಬಾರ್ದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಯಾಕಂದರೆ ನಿಮ್ಮ ಇಡೀ ಮನೆಯ ಸ್ಟೇಬಲ್ ಅಂತ ಏನು ಉಂಟು ಇಡೀ ಮನೆಯ ಆಧಾರ ಸಂಬಂಧ ಏನುಂಟು ಅದು ನಿಮ್ಮ ಸೌತ್ ವೆಸ್ಟಲ್ಲಿರುವಂಥದ್ದು ಆಧಿಪತ್ಯ ಬಂದು ರಾಹುಗೆ ಸಂಬಂಧಪಟ್ಟದ್ದು ಆತ ಎಲ್ಲವನ್ನು ನೋಡ್ಕೊಳ್ತಾನೆ ಆತ ಎಲ್ಲವನ್ನು ಮ್ಯಾನೇಜ್ ಮಾಡ್ತಾನೆ ನಿಮಗೆ ಅಸ್ಥಿರತೆ ಬರಬೇಕು ಅಸ್ಟೇಬಿಲಿಟಿ ಬರಬೇಕು ನಿಮ್ಮ ಯಜಮಾನ ಚೆನ್ನಾಗಿರಬೇಕು ನಿಮ್ಮ ಮದುವೆ ಜೀವನ ಚೆನ್ನಾಗಿರಬೇಕು ಸಂಬಂಧಗಳು ಚೆನ್ನಾಗಿರಬೇಕು ಅಲ್ವಾ ನಿಮ್ಮಲ್ಲಿರುವಂಥ ಪ್ರತಿಭೆ ಚೆನ್ನಾಗಿ ಕೆಲಸ ಮಾಡಬೇಕು ಅದರ ಮುಖಾಂತರ ನೀವು ಒಳ್ಳೆಯ ಸಾಧನೆ ಎಲ್ಲ ಮಾಡಬೇಕು ಬಟ್ ಅದು ನಾರ್ತ್ ವೆಸ್ಟ್ ಕಾರ್ನರ್ ಸೌತ್ ವೆಸ್ಟ್ ಕಾರ್ನರ್ ಸರಿ ಇಲ್ಲ ಈಗ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ನೋಡಿ ಸೌ ನಾನು ನೋಡಿದ ಪ್ರಕಾರ ಸೌತ್ ವೆಸ್ಟ್ ಕಾರ್ನರ್ ಯಾರಿಗೆ ಆಗಿದೆ ಅವರ ಮಕ್ಕಳು ಸರಿ ಇರುವುದಿಲ್ಲ ಓಕೆನಾ ಅವರ ಮಕ್ಕಳು ಓದಿನಲ್ಲಿ ಕೂಡ ಹಿಂದೆ ಬಿದ್ದಿರ್ತಾರೆ ಓದಿನಲ್ಲಿ ಫೇಲ್ಯೂರ್ ಆಗಿರ್ತಾರೆ ಕೆಲವೊಮ್ಮೆ ಮನೆ ಬಿಟ್ಟು ಹೋಗಿರ್ತಾರೆ ಏನೇನೋ ಕಾರ್ಬಾರ್ಗಳನ್ನು ಮಾಡಿರ್ತಾರೆ ಗೊತ್ತೇ ಇಲ್ಲದಂಥ ರೀತಿಯಲ್ಲಿ ಅವರು ಜೀವನವನ್ನು ಕಳೀಲಿಕ್ಕೆ ಸ್ಟಾರ್ಟ್ ಮಾಡ್ವಿ ಇವರ ವಿಚಾರಗಳು ಹೊರಗಡೆ ಗೊತ್ತಾಗೋದಿಲ್ಲ ಪಾಪ ಇವರು ಮಾತ್ರ ಓದಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಸೌತ್ ವೆಸ್ಟ್ ಕಾರ್ನರ್ ಸರಿಯಾಗುವಂತೆ ಅಲ್ಲಿ ಟ್ರೀಟ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಉಂಟು ಯಾರಿಗೆಲ್ಲ ಸೌತ್ ವೆಸ್ಟ್ ಕಾರ್ನರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಥವಾ ಸೌತ್ ವೆಸ್ಟ್ ಕಾರ್ನರೇ ಇಲ್ಲ ಅವರ ಮನೆಯಲ್ಲಿ ಅವರಿಗೆಲ್ಲ ಏನಾಗುತ್ತೆ ಅವ್ರ ಜಾತ್ರೆ ಹಾಗಾದರೆ ಎಲ್ಲಿದ್ದಾನೋ ಆ ರಿಸಲ್ಟ್ ಅಷ್ಟು ಸುಲಭದಂತೂ ಬರಲಿಕ್ಕೆ ಬಿಡುವುದಿಲ್ಲ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಏನಾದರೂ ಸಮಸ್ಯೆಗಳನ್ನು ಅಲ್ಲಿ ಕ್ರಿಯೇಟ್ ಮಾಡ್ತಾನೆ ಆ ಆ ಭಾವದಲ್ಲಿ ನಿಮಗೆ ಮೋಸ ಆಗುವಂಥ ಸಾಧ್ಯತೆಗಳನ್ನು ಆತ ಕೊಟ್ಟೇ ಕೊಡ್ತಾನೆ ಸೊ ಮೋಸ ಕೂಡ ಆಗ್ಬೋದು ನಿಮಗೆ ಸೊ ಅದನ್ನು ನೋಡ್ಕೊಳ್ಬೇಕು ಆನಂತರ ನಾರ್ತ್ ಈಸ್ಟ್ ಕಾರ್ನರ್ ಇಲ್ಲ ನಾರ್ತ್ ಈಸ್ಟ್ ಕಾರ್ನರ್ಗೆ ಕೂಡ ಆ ಏಟು ಬೀಳುವುದರಿಂದ ಏನಾಗುತ್ತೆ ಎಲ್ಲೊಂದು ಕಡೆ ಗುರುತತ್ವ ಅಲ್ವಾ ನಿಮ್ಮ ಗುರುತತ್ವ ಕೂಡ ವೀಕ್ ಆಯಿತು ಮೆಂಟಲ್ ಕೂಡ ಕೆಲಸ ಮಾಡಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಕ್ರಿಯೇಟ್ ಆಯಿತು ಓಕೆ ಸೊ ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಎಲ್ಲಿ ಗುರು ಇದ್ದಾನೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಅದು ಆ ಭಾವಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ಅಷ್ಟು ಸುಲಭದಲ್ಲಂತೂ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನೋಡ್ಕೊಳ್ಳಿ ನಿಮ್ಮ ಯಜಮಾನ ಹೇಗಿರ್ತಾರೆ ಅಥವಾ ನಿಮ್ಮ ಮಕ್ಕಳು ಹೇಗಿರ್ತಾರೆ ಸೊ ಹಾಗಾದರೆ ಎಲ್ಲಿಂದ ಕಟ್ಟಿಂಗ್ ಆಗಿದೆ ಇದು ಅಲ್ಲೇ ಹೇಗೆ ಕಟ್ಟಾಗಿದೆ ಹೇಗೆ ಸರಿ ಮಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಗ್ಲಾಸ್ಗಳನ್ನು ತಾಗಿಸುವಂತಿಲ್ಲ ಗ್ಲಾಸ್ ತಾಗಿಸಿದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟಾ ಸೊ ಇಲ್ಲಿ ಗ್ಲಾಸ್ ಎಲ್ಲಿ ಬರಬೇಕು ಬರೀ ಉತ್ತರ ಮತ್ತು ಪೂರ್ವ ಪೂರ್ವ ಪೂರ್ವದಲ್ಲಿ ಕೂಡ ಮಧ್ಯ ಪೂರ್ವದವರೆಗೆ ಮಾತ್ರ ಆನಂತರ ಗ್ಲಾಸ್ ಬರಲಿಕ್ಕಿಲ್ಲ ಇಲ್ಲಿ ಕೂಡ ಇಲ್ಲಿ ಬಂದರೂ ಕೂಡ ಗ್ಲಾಸ್ ಬಂದರೆ ಅದಕ್ಕೆ ಪರ್ದೆಯನ್ನು ಹಾಕೊಳ್ಳಲೇಬೇಕಾಗುತ್ತೆ ನೀವು ತುಂಬ ಸುಲಭ ಖಂಡಿತಲ್ಲ ಗ್ಲಾಸ್ ಅಂದರೆ ರಿಲೇಟೆಡ್ ಟು ರಾಹು ಆನಂತರ ಜಲತತ್ವ ಓಕೆ ಸೊ ಅದು ಎರಡು ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತೀನಿ ನಿಮಗೆ ನಿಮ್ಮ ಆ ಒಂದು ಏನು ಹೇಳ್ತಾರೆ ನಿಮ್ಮ ಪ್ರತಿಬಿಂಬ ಅದರಲ್ಲಿ ಕಾಣುತ್ತಲ್ವಾ ಎಲ್ಲ ರೀತಿಯಲ್ಲಿ ಕೂಡ ಅದು ಏನು ನಿಮಗೆ ಒಂಥರ ಇಲ್ಯೂಷನ್ ಥರ ಕ್ರಿಯೇಟ್ ಮಾಡ್ತದೆ ಅದು ಅದಕ್ಕೋಸ್ಕರ ನೀವು ಬೆಡ್ರೂಮಲ್ಲೆ ಅದನ್ನು ಇಟ್ಕೊಂಡು ಕೂಡ ಅದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತೀವಿ ಅದಕ್ಕೋಸ್ಕರ ಅದಕ್ಕೆ ಪರ್ದೇ ಹಾಕಿ ಅದನ್ನು ಮುಚ್ಚಿಡಬೇಕು ಬೇಕಾದಾಗ ಓಪನ್ ಮಾಡಿ ಬೇಡಾದಾಗ ಪರ್ದೆಯನ್ನು ಹಾಕ್ಕೊಳ್ಳಿ ಆನಂತರ ಮನೆಯಲ್ಲಿ ತುಂಬ ಕನ್ನಡಿಗಳನ್ನು ಇಟ್ಕೊಳ್ಳೋದು ಕೂಡ ಒಳ್ಳೆ ಲಕ್ಷಣ

ಶ್ರವಣ ನಕ್ಷತ್ರ ರಾಶಿ ಜಾತಕ ಈ ಜಾತಕ ಏನ್ ಹೇಳ್ತೆ ರಾಹು ದೇಶ ನಡಿತಾ ಅವ್ರಿಗೆ ಈಗ ಸದ್ಯದ ಮಟ್ಟಿಗೆ ಓಕೆ ರಾಹು ದೇಶ ರಾಹು ದೇಶ ಪರವಾಗಿಲ್ಲ ಅಂತ ಹೇಳ್ತೇನೆ ತೃತೀಯ ಭಾವದಲ್ಲಿ ರಾಹು ಇದ್ರೆ ಓಕೆ ನೋ ಪ್ರಾಬ್ಲಮ್ ಹೋಗ್ಬೋದು ಮುಂದೆ ಬಟ್ ಟ್ವೆಂಟಿಯ ಸೀರೀಸ್ ನಡಿತು ಉಂಟು ಟ್ವೆಂಟಿಯ ಸೀರೀಸ್ ಅಲ್ಲಿ ಕೂಡ ಅಂತ ಸಮಸ್ಯೆಗಳಿಲ್ಲ ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಾರ ಇಂಡಿಕೇಶನ್ ಉಂಟಮ್ಮ ಏನ್ ತಿಳ್ಕೊಳ್ಬೇಕು ಬಿಡಬಾ ಬಗ್ಗೆ ಕೇಳಬೇಕಿತ್ತು ಕೆಲಸದ ಬಗ್ಗೆ ಅಮ್ಮ ಕೆಲ್ಸ ಮೊದ್ಲು ಬೇಕಾ ಮದುವೆ ಮೊದ್ಲು ಬೇಕಾ ಹೇಳಿ ಡಿಸೈಡ್ ಮಾಡಿಟ್ಟಿಗೆ ನಾ ಎರಡು ಒಟ್ಟೊಟ್ಟಿಗೆ ಅಮ್ಮ ಯಾತೋ ಕೆಲಸ ಯಾತೋ ಮದುವೆ ಒಂದು ಮಾತೊಂದು ಹೇಳ್ತೇನೆ ನಿಮಗೆ ಮದುವೆ ವಿಚಾರದಲ್ಲಿ ಒಂದು ಮಾತು ಹೇಳಿ ಬಿಡ್ತೇನೆ ರೈಟಾ ಮದುವೆ ವಿಚಾರದಲ್ಲಿ ಒಂದೇ ಒಂದು ನೋಡಿ ಮಾ ಇಲ್ಲಿ ಏನಾಗುತ್ತೆ ಈಗ ಇವರು ಕೆಲಸಕ್ಕೆ ಅಂತ ಇಟ್ಕೊಳ್ಳೋಣ ಓಕೆ ಕೆಲಸಕ್ಕೆ ಹೋಗ್ತಾರೆ ನಾನು ಹೇಳ್ತೀನಿ ಅಲ್ಲಿಂದಲೇ ಹುಡುಗನ ಹುಡುಕ್ತಾರಮ್ಮ ಅವರು ಅರ್ಥ ಆಯ್ತಾ ಅಲ್ಲಿಂದಲೇ ಹುಡುಗನ ನೋಡ್ತಾರೆ ಅವ್ರ ಜೊತೆ ಮದುವೆ ಆಗ್ತಾರೆ ಅದಕ್ಕೋಸ್ಕರ ನೀವೇನ್ ಮಾಡಿ ಮೊದ್ಲು ಕೆಲಸಕ್ಕೆ ಕಳ್ಸಿ ಕೊಡಿ ಅವರನ್ನು ಓಕೆನಾ ಕೆಲಸಕ್ಕೆ ಕಳ್ಸಿ ಈಗ ನೋಡಿ ನಿಮ್ಗೆ ಹೇಳ್ತೇನೆ ಯಾಕೆ ಯಾಕೆ ಹಾಗೆ ಆಗುತ್ತೆ ಯಾಕಂದ್ರೆ ನಡೆಯುವುದೇ ರಾಹು ದೇಶಮ್ಮ ರಾಹು ದೇಶ ನಡೆಯುವಾಗ ರಾಹು ಇದ್ದಾನೆ ಅನುರಾಧ ನಕ್ಷತ್ರ ಓಕೆನಾ ಆರೋಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕು ಅಂತ ಅನಿವಾರ್ಯತೆ ಉಂಟು ಆ ನಂತರ ಎಲ್ಲೊಂದ್ ಕಡೆ ಫ್ರೆಂಡ್ಶಿಪ್ ಅಲ್ಲಿ ಬಂದೇ ಬರ್ತಾರಮ್ಮ ನೀವು ಗಮನ ಕೊಡಿ ಅಂತ ಹೇಳ್ತೀನಿ ನೀವು ಗಮನ ಕೊಡಿ ನಿಮಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಯಾವ ಯಾವ ಪ್ಲಾನೆಟ್ಸ್ ಅವ್ರಿಗೆ ಕೆಲಸ ಮಾಡ್ಬೇಕು ಪಂಚಮದ ಭಾವ ಆಕ್ಟಿವೇಟ್ ಆಗಿಬಿಟ್ಟಿದೆ ಪಂಚಮದ ದವ ಆಕ್ಟಿವೇಟ್ ಆದಾಗ ಏನಾಗುತ್ತೆ ಅಲ್ಲಿ ಕರ್ಮಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಹಾಗಾದ್ರೆ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಂದಲೇ ಯಾರನ್ನಾದ್ರೂ ಚಾಯ್ಸ್ ಮಾಡಿ ಮದುವೆ ಆಗ್ತಾರೆ ಅದರರ್ಥ ಓಡಿ ಹೋಗಿ ಅದು ಇದು ಅಂತ ಖಂಡಿತ ಅಲ್ಲ ಮನೆಯವರ ಇಚ್ಛೆ ಪ್ರಕಾರನೇ ಮದುವೆ ಆಗ್ತಾರೆ ಅದು ಪ್ರಾಬ್ಲಮ್ ಇಲ್ಲ ಈಗ ಕಾರ್ಯಕ್ಷೇತ್ರ ಬಗ್ಗೆ ಹೇಳಿಕೊಡ್ತೇನೆ ನೀವು ಕಾರ್ಯಕ್ಷೇತ್ರಕ್ಕೆ ಹೋಗ್ತಾರಾ ಮುಂದೆ ಜಸ್ಟ್ ವೇಟ್ ಅಮ್ಮ ಅದು ಅವ್ರು ಕಲ್ತದ್ದೇನಮ್ಮ ಅದರಲ್ಲೇ ಮುಂದೆ ಹೋಗ್ತಾರ ಅವ್ರು ರೈಟಾ ಅವ್ರು ಏನ್ ಕಲ್ತಿದ್ದಾರಮ್ಮ ಅದರಲ್ಲೇ ಮುಂದೆ ಹೋಗ್ತಾರ ಅವ್ರು ಕಲ್ತಿರುವಂತ ಕೆಲಸ ಅಲ್ಲಿ ಮುಂದೆ ಹೋಗ್ತಾರಮ್ಮ ರೈಟಾ ಕೆಲಸ ಸಿಗುವಂತ ಯೋಗ ಭಾಗ್ಯ ತುಂಬಾ ಜಾಸ್ತಿ ಉಂಟಮ್ಮ ದಯವಿಟ್ಟು ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಓಕೆನಾ ಒಳದಾಗ್ಲಿ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ ನನಗೆ ತುಂಬ ಮಾತಾಡಲಿಕ್ಕೆ ಸಮಯ ತಾನೆ ನಿಮಗೆ ಬೇಕಾದ ಆನ್ಸರನ್ನು ಕೊಟ್ಟುಬಿಟ್ಟೆ ಯಾವ ಕೆಲಸ ನೋಡಿ ಇದೊಂದು ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ ನಂಗೆ ಅರ್ದು ಯಾವ್ರಲ್ಲಿ ಏ ನೀವು ಕಲಿತಿರ್ತಿರ್ತಾನೆ ಏನಾದರೂ ಒಂದು ಫೀಲ್ಡ್ ಇರುತ್ತೆ ತಾನೇ ನಿಮ್ಮಲ್ಲಿ ಸೊ ಅದರಲ್ಲಿ ಹೋಗ್ತೀರಾ ನೀವು ಏನು ಬೇರೆ ಫೀಲ್ಡಲ್ಲಿ ಹೋಗ್ತೀರಾ ಅಲ್ವಾ ಚಾನ್ಸ್ ಇಲ್ಲ ತಾನೇ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಇದೆ ಏನು ಟೆಕ್ನಿಕಲ್ ಲೆವೆಲಲ್ಲಿ ಹೋಗ್ತೀರಾ ಚಾನ್ಸ್ ಇಲ್ಲ ತಾನೆ ಟೆಕ್ನಿಕಲ್ ಲೆವೆಲಲ್ಲಿ ಮಾಡ್ಕೊಂಡಿದ್ರೆ ಏನು ಹೋಟೆಲ್ನಲ್ಲಿ ಹೋಗ್ತೀರಾ ನೀವು ಚಾನ್ಸೇ ಇಲ್ಲ ತಾನೆ ಸೊ ಅದು ಪ್ರಶ್ನೆ ಯಾಕೆ ಬರುತ್ತೆ ನಿಮಗೆ ಈಗ ಕಲಿಯೋದವ ಇದ್ರೆ ಆ ಪ್ರಶ್ನೆ ಮಾಡಬೇಕು ಯಾವುದರಲ್ಲಿ ಹೋಗಬಹುದು ಅಂತ ಈಗ ಅದರಲ್ಲಿ ಯಾಕೆ ಪ್ರಶ್ನೆ ಬರುತ್ತೆ ಅಂತ ಇದು ನನಗೆ ಒಂದು ಅರ್ಥ ಆಗದ ವಿಚಾರ ತುಂಬ ಜನ ಇದನ್ನು ಕೇಳ್ತಾರೆ ಅವ್ರು ಯಾವ ಲ್ಲಿ ಹೋಗ್ತಾರೆ ಏನೋ ಕಲ್ತ್ಕೊಂಡಿರ್ತಾರಲ್ಲಪ್ಪ ಏನೋ ಒಂದು ಇರ್ತದೆ ಇಂಜಿನಿಯರಿಂಗ್ ಮಾಡಿರ್ತಾರೆ ಡಾಕ್ಟರ್ ಮಾಡಿರ್ತಾರೆ ಇನ್ನೇನೋ ಟೆಕ್ನಿಕಲ್ ಲೆವೆಲಲ್ಲಿ ಹೋಗಿರ್ತಾರೆ ಸೊ ಅದರಲ್ಲೇ ಹೋಗ್ತಾರೆ ತಾನೆ ಅದನ್ನು ಕೇಳುವಂಥದ್ದು ಏನು ಅದರಲ್ಲಿ ರೈಟ್ ಇಲ್ಲ ಸೊ ನಾನು ಹೇಳಿದ್ದೆ ಪ್ರಿಡಿಕ್ಷನ್ ಬರೆದುಕೊಂಡಿಟ್ಟು ಚೆಕ್ ಮಾಡಿ ನನಗೆ ಮತ್ತೆ ಕರೆ ಮಾಡಿ ಒಳ್ಳೇದಾಗಲಿ ನಿಮಗೆ ಓಕೆ ರೈಟ್ ಯಾರಾದರೂ ಅಷ್ಟೇ ರಾಹು ದೇಶ ನಡೆದಾಗ ಬಹಳ ಜಾಗೃತರಾಗಿರ್ಬೇಕು ಅಂತ ಅನಿವಾರ್ಯತೆ ಉಂಟು ನಿಮಗೆ ಅನಂತರ ಪಂಚಮಕ್ಕೆ ಬಲ ಬಂದ್ಬಿಟ್ಟಾಗ ಲವ್ ಪ್ರೀತಿ ಪ್ರೇಮ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಸೊ ಅದರ ಬಗ್ಗೆ ಕೂಡ ಗಮನ ಕೊಡಬೇಕು ಅಲ್ಲಿ ನೋಡಿ ಅಲ್ಲಿ ಏಳು ಜಾತಕದಲ್ಲಿ ಏನುಂಟು ಹತ್ತನೇ ಐದನೇ ಮನೆಯಲ್ಲಿ ಮಕರ ರಾಶಿ ಇದೆ ಹಾಗಾದ್ರೆ ಮಕರ ರಾಶಿ ಅದರಲ್ಲೂ ಕೂಡ ಕರ್ಮಾಧಿಪತಿ ಸೇರ್ಕೊಂಡಿದ್ದೇನೆ ಹಾಗಾದ್ರೆ ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿಂದ ಯಾರನ್ನೋದು ಚಾಯ್ಸ್ ಮಾಡ್ತಾರ ಅರ್ಥ ಬೇರೆ ಏನೋ ಮಾಡ್ತಾರ ಚಾಯ್ಸ್ ಮಾಡಿ ಹೇಳ್ತಾರೆ ಅಮ್ಮ ನಾನು ಎರಡು ಮದುವೆ ಆಗ್ತೇನೆ ಸೊ ಅದ್ರ ಮುಖಾಂತರ ಮದುವೆ ಆಗುತ್ತೆ ಕೆಲಸ ಬೇಕಾದ್ರೆ ಈಗಲೇ ಸಿಗುತ್ತಮ್ಮ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಓಕೆನಾ ರೈಟ್ ಇದು ಹೇಗೆ ಕೆಲಸ ಮಾಡ್ತೇನೆ ನಿಮಗೆ ಅಂತ ಓಕೆನಾ ಇದರ ಬಗ್ಗೆ ಬಹಳಷ್ಟು ವಿಚಾರಗಳಿಗೆ ಮಾತಾಡಿದ್ದೇನೆ ಕರೆಯಲಿದ್ರೆ ಜಸ್ಟ್ ಮಾತಾಡ್ಬೇಡ ಅಮ್ಮ ನಮಸ್ತೆ ನಮಸ್ತೆ ಸರ್ ಮಮತಾ ಅಂತ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್ ಯಾರ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು ಸರ್ ಅವರ ಹೆಸರು ಹುಟ್ಟಿದ ದಿನಾಂಕ ಅವರ ಹೆಸರು ರೋಹಿತ್ ಶೇಖರ್ ಅಂತ ಓಕೆ 14 9 1973 14 9 14 14 9 1973 ಓಕೆ ಸಮಯ 9:05 PM 9 ಗಂಟೆ 5 ನಿಮಿಷ ನೈಟ್ ಹುಟ್ಟಿದಲ್ಲಿಮ್ಮ ಬ್ಯಾಂಗ್ಳೂರಲ್ಲೇ ಸರ್ ರೇವತಿ ನಕ್ಷತ್ರ ಮೀನ ರಾಶಿ ಹಾ ಓಕೆ ರೇವತಿ ನಕ್ಷತ್ರ ಮೀನ ರಾಶಿಯ ಜಾತಕ ಇದು ರೈಟಾ ರೇವತಿ ನಕ್ಷತ್ರ ಮೀನರಾಶಿ ಜಾತಕಮ್ಮ ಇದ್ರಲ್ಲಿ ಹೇಳ್ಲಿಕ್ಕೆ ಬಹಳಷ್ಟು ಉಂಟಪ್ಪ ನೀವು ಪ್ರಶ್ನೆ ಮಾಡಿ ಸಮಯ ಮೀರ್ತಾವಣ್ಣ ಪ್ರಶ್ನೆ ಅಂತ ಇದೆಯಾ ಸರ್ ಹಾ ಓಕೆಮ್ಮ ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ ಒಂದು ಮದ್ವೆ ನಮ್ಮ ಡಿವೋರ್ಸ್ ಆಯ್ತಾ ಇಲ್ಲ ಇಲ್ಲ ನಾನೇ ಫಸ್ಟ್ ಆಗಿರೋದು ಮತ್ತೆ ಎರಡನೇ ಮದುವೆ ಯಾಕೆ ಹೇಳ್ತೀರಮ್ಮ ಎರಡನೇ ಮದುವೆ ನಾವ್ ಹೇಳ್ತಾ ಇರ್ತಾರೆ ಎರಡನೇ ಮದುವೆ ಯೋಗ ಇದೆ ನನ್ನ ಜಾತಕದಲ್ಲಿ ಅಂತ ಸೊ ಈಗ ನಮಗೆ ತ್ರೀ ಇಯರ್ಸ್ ಆಯ್ತು ಮಕ್ಕಳಾಗಿಲ್ಲ ಅದಕ್ಕೋಸ್ಕರ ನೋಡಿ ನಿಮಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮ ನೋಡ್ಕೊಳ್ಳಿ ಓಕೆನಾ ಈ ಜಾತಕ ಏನೇತಾದ ಅದರ ಕಥೆ ಹೇಳ್ತೇನೆ ನಿಮಗೆ ನೋಡಿ ಅವ್ರಿಗೆ ಏನಾಗುತ್ತೆ ಚಂದ್ರದೇಶ ನಡಿತು ರೇವತಿ ನಕ್ಷತ್ರ ರಾಶಿ ಜಾತಕ ಚಂದ್ರ ದೇಶ ನಡೀತಾರೆ ನೀವು ಚಂದ್ರದೇಶ ಒಳ್ಳೆ ರಿಸಲ್ಟ್ ಕೊಡ್ತಾ ನೋ ಚಂದ್ರದೇಶ ಒಳ್ಳೆ ರಿಸಲ್ಟ್ ಕೊಡಲ್ಲ ಅವರ ಮದುವೆ ಜೀವನದಲ್ಲಿ ಅವರಿಗೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತಮ್ಮ ಒಂದನೇ ಮಾತು ನೆನ್ಪಿಟ್ಕೊಳ್ಳಿ ಆ ನಂತರ ಏನಾಗುತ್ತೆ ಅವರಿಗೆ ಫೋರ್ಟಿ ಟು ಫೋರ್ಟಿ ನೈನ್ ಆಗ್ತಾ ಉಂಟು ನಲವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ನಲವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗಬೇಕಾದ್ರೆ ಅಲ್ಲಿ ರಾಹು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾನೆ ಸೊ ರಾಹು ಏನು ಮಾಡ್ತಾನೆ ಅಂದ್ರೆ ಇವರನ್ನು ಸನ್ಯಾಸಿ ಮಾಡ್ತಾನೆ ಅಂದರೆ ಇಂಡಿಕೇಶನ್ ಉಂಟು ಮಾಡ್ತಾ ಇದೆ ನಿಮಗೆ ಓಕೆ ಏನು ಮಾಡ್ತಾನೆ ಹಾ ಮಾಡ್ತಾನೆ ಸನ್ಯಾಸಿ ಓಕೆನಾ ಹಾಗಾದ್ರೆ ಎರಡನೇ ಮದುವೆ ಆದಾಗ ಏನಾಗುತ್ತೆ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದಾನೆ ಎರಡನೇ ಮನೆ ಎರಡನೇ ಮದುವೆ ಆದ್ರೆ ರಾಹು ಕಂಪ್ಲೀಟ್ಲಿ ಆಕ್ಟಿವೇಟ್ ಆಗಿಬಿಡ್ತಾನೆ ಇವರನ್ನು ಟೋಟಲಿ ಬರ್ಬಾದ್ ಮಾಡಿಬಿಡ್ತಾನೆ ಯಾವುದೇ ಕಾರಣಕ್ಕೂ ಮುಂದುವರಿದಿಲ್ಲಮ್ಮ ದಯವಿಟ್ಟು ಅದನ್ನೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ಬೇಕಾದರೆ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಪರವಾಗಿಲ್ಲ ಬಟ್ ಎರಡನೇ ಮದುವೆ ಈ ಜಾತಕಕ್ಕೆ ಆಗುದಿಲ್ಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಡೆಯುವುದು ಚಂದ್ರ ದೇಶ ನಡೆಯುವುದು ಚಂದ್ರ ಮೊದಲೇ ಹನ್ನೆರಡನೇ ಮನೆಯಲ್ಲಿ ಕೂತ್ಕೊಂಡು ಷಷ್ಠಾವನ್ನು ನೋಡ್ತಾ ಇದ್ದಾನೆ ಓಕೆನಾ ರೋಗ ಋಣರೀರಿಪು ಸಾಲಬಾಧೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರೋಗ್ಯದ ಸಮಸ್ಯೆ ಸಾಲಬಾಧೆ ಮದುವೆಯಲ್ಲಿ ಹಿನ್ನಡೆ ಓಕೆ ಮಾತುಕತೆಯಲ್ಲಿ ಜಗಳ ಎಲ್ಲವೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಸೊ ಏನು ಮಾಡ್ತಾರೆ ರೈಟ್ ತಾನೆ ಅದಕ್ಕೋಸ್ಕರ ಚಂದ್ರ ಏನು ಮಾಡ್ತಾನೆ ನಾಲ್ಕನೇ ಐದನೇ ಮನೆಗೆ ವ್ಯಯವಾಗಿ ಹನ್ನೆರಡನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಬುಧ ನೋಡ್ತಾ ಇದ್ದಾನೆ ಹಾಗಾದರೆ ನಪುಂಸಕತೆಯಲ್ಲಿ ಕಾಡ್ತಾ ಇರ್ತದೆ ಕೌಂಟಿಂಗ್ ಪ್ರಾಬ್ಲಮ್ ಕಾಡ್ತಾ ಇರ್ತದೆ ಅದಕ್ಕೋಸ್ಕರ ಮಕ್ಕಳಾಗಲಿಕ್ಕೆ ಬಿಡುವುದಿಲ್ಲ ಸೊ ಸಮಸ್ಯೆ ಕ್ರಿಯೇಟ್ ಆಗುತ್ತಮ್ಮ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದ ಒಳ್ಳೆದಾಗಲಿ ಓಕೆನಾ ಹೊಳಿದಾಗ ನಿಮ್ಮ ಹೋಗ್ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಚಪಾಲ ಎಲ್ಲ ಬಿಡಬೇಕಾಗುತ್ತೆ ಅನ್ಯತ ಬರ್ಬಾದ್ ಮಾಡಿ ಬಿಡ್ತಾನೆ ಅದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ರೈಟ್ ತಾನೆ ಓಕೆನಾ ನಾವು ಒಂದು ಒಂದು ಇರುವಾಗಲಿ ಮತ್ತೊಂದು ಮದುವೆ ಅದು ಇದು ಅಂತ ಮಾಡ್ಕೊಳ್ಬಾರ್ದು ಅಂತ ಹೇಳೋದಿಲ್ಲ ಜಾತಕ ತಾನೆ ಎಲ್ಲ ಕಡೆ ಕೂಡ ನೆಗೆಟಿವ್ ತೋರಿಸೋಣ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಓಕೆ ಇದರ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ನಮ್ಮಲ್ಲಿ ಮಾತಾಡಲಿಕ್ಕೆ ಖಂಡಿತ ಮಾತಾಡಿದ್ದೀನಿಪ್ಪ ಆದರೆ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಏನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವು ಎಲ್ಲರೂ ನೋಡ್ತಾರೆ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ laigo sal lam namaste.